ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ವಿಶೇಷವಾಗಿ ಈ ಗ್ರಹಣದ ಬಗ್ಗೆ ಮಾತಾಡಿದ್ದೆ ಸೊ ಗ್ರಹಣ ಅಂತೂ ಆಗಿ ಹೋಯಿತು ಹಲವಾರು ರೆಮಿಡೀಸ್ಗಳನ್ನು ಹೇಳಿದ್ದೇನೆ ಗ್ರಹಣದ ಸಮಯದಲ್ಲಿ ಸೊ ಅದನ್ನೆಲ್ಲ ಫಾಲೋ ಮಾಡಿರ್ತೀರಂತ ಅಂದುಕೊಳ್ತೇನೆ ಸೊ ಬಹಳ ಚೆನ್ನಾಗಿರುತ್ತೆ ಮನೇಲಿ ಒಂದು ಸುಖ ಶಾಂತಿ ನೆಮ್ಮದಿ ನೆಲೆಸಿದೆ ಆ ಒಂದು ಯಂತ್ರವನ್ನು ಮಾಡಿ ನೀವು ಮನೆಯಲ್ಲಿ ಇಟ್ಟುಕೊಂಡಾಗ ಓಕೆ ತುಂಬ ಚೆನ್ನಾಗಿರುತ್ತೆ ತೋ ಹಲವಾರು ವಿಚಾರಗಳ ಬಗ್ಗೆ ಇವತ್ತು ಕೂಡ ಮಾತಾಡೋಣ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ಸು ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನಮ್ಮ ಪಾತ್ರವೇನು ಇರುವುದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಓಕೆ ಸೊ ಏನು ಮಾಡೋಣ ಇವತ್ತು ವಿಶೇಷವಾಗಿ ಯಾರಿಗೆಲ್ಲ ಬಾಕಿ ಉಳಿದು ಬಿಟ್ಟಿದೆ ನಮ್ಮ ಮಕರ ರಾಶಿಯವರಿಗೆ ಮಕರ ರಾಶಿ ಮಕರ ಲಗ್ನಕ್ಕೆ ಈ ಗ್ರಹಣ ಯಾವ ರೀತಿಯಾದಂತಹ ಪ್ರತಿಫಲಗಳನ್ನು ಕೊಡುತ್ತೆ ಅದರ ಬಗ್ಗೆ ಮೊನ್ನೆನೇ ಮಾತಾಡಿದ್ದೆ ಸೊ ಇವತ್ತು ಕುಂಭ ಮತ್ತು ಮೀನ ಅಲ್ವಾ ಕುಂಭ ಲಗ್ನ ಮತ್ತು ಮೀನ ಲಗ್ನ ಕುಂಭರಾಶಿ ಮೀನರಾಶಿ ರೈಟಾ ಸೊ ಅವರಿಗೆ ಏನಾಗುತ್ತೆ ನೋಡೋಣ ಕುಂಭರಾಶಿ ಮತ್ತು ಮೀನರಾಶಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದ ಫಲಾಫಲಗಳು ದೊರೆಯುತ್ತವೆ ಈಗ ಇಲ್ಲಿ ತುಲಾರಾಶಿ ಆಯಿತು ತುಲಾ ವೃಶ್ಚಿಕ ಧನು ಮಕರ ಕುಂಭ ಓಕೆ ಕುಂಭರಾಶಿ ಸೊ ಕುಂಭರಾಶಿಗೆ ಇಲ್ಲಿ ಅಲ್ಲಿ ಬಂತು ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಓಕೆ ಸೊ ಕುಂಭರಾಶಿಯವರಿಗೆ ಒಂಬತ್ತನೇ ಮನೆ ಭಾಗ್ಯಸ್ಥಾನದಲ್ಲಿ ಗ್ರಹಣ ಆಯ್ತು ಈಗ ಓಕೆ ಭಾಗ್ಯಸ್ಥಾನದಲ್ಲಿ ಅಲ್ವಾ ಕೇತುಗ್ರಸ್ತ ಸೂರ್ಯಗ್ರಹಣ ಗ್ರಸ್ತಾಸ್ತ ಸೂರ್ಯಗ್ರಹಣಂದರೆ ವಿಶೇಷ ರೀತಿಯಲ್ಲಿ ಗ್ರಹಣ ಇದ್ದುಕೊಂಡೇ ಅಸ್ತನಾಗುವಂಥದ್ದು ಸೂರ್ಯ ಆ ರೀತಿಯಾದ ಗ್ರಸ್ತಾಸ್ತ ಸೂರ್ಯಗ್ರಹಣ ಇಲ್ಲಿ ನಡೀತೀಗ ಓಕೆ ಈ ಪಾರ್ಟಲ್ಲಿ ಸೊ ಈಗ ಒಂಬತ್ತನೇ ಮನೆ ಆಯ್ತು ಆಯ್ತೀಗ ಹಾಗಾದರೆ ಒಂಬತ್ತನೇ ಮನೆಗೆ ಸಂಬಂಧಪಟ್ಟದ್ದು ಈಗ ಎಣಿಸ್ಕೊಳ್ಳಿ ಇದರಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ ಸ್ಟೂಡೆಂಟ್ಸ್ ಅಂದರೆ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಿರ್ತಾರೆ ಸ್ಟೂಡೆಂಟ್ಸ್ ಇರ್ತಾರೆ ಹಾಗಾದರೆ ಖಂಡಿತವಾಗಿ ಅವರಿಗೆ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ಬೋದು ಕೆಲವರಿಗೆಲ್ಲ ವಿದೇಶಕ್ಕೆ ಹೋಗಲಿಕ್ಕೆ ಪ್ರಾಬ್ಲಮ್ ಆಗ್ಬೋದು ನಿಮ್ಮ ತಂದೆಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ನಿಮ್ಮ ಮಕ್ಕಳಿದ್ರೆ ಮಕ್ಕಳಿಗೆ ಎಜುಕೇಷನ್ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ನಿಮ್ಮ ಒಡ ಹುಟ್ಟಿದವರಿಗೆ ಅವರ ಮ್ಯಾರಿಡ್ ಲೈಫ್ ಏನು ಅದು ಡಿಸ್ಟರ್ಬೆನ್ಸ್ ಆಗ್ಬೋದು ನಿಮ್ಮ ತಾಯಿಗೂ ಕೂಡ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ಬೋದು ಆನಂತರ ನಿಮ್ಮ ಹಣಕಾಸಿನ ವಿಚಾರಗಳು ತುಂಬಾ ಖರ್ಚು ವೆಚ್ಚಗಳು ವಿಪರೀತ ಜಾಸ್ತಿ ಆಗ್ಬೋದು ಗೊತ್ತಿಲ್ಲ ಇಷ್ಟವರೆ ಖರ್ಚು ಇರಲಿ ಈಗ ವಿಪರೀತ ಜಾಸ್ತಿಯಲ್ಲಿ ಸ್ಟಾರ್ಟ್ ಆಯಿತು ಸೊ ಇಂಥ ಪರಿಸ್ಥಿತಿ ಖಂಡಿತವಾಗಿಯೂ ಕ್ರಿಯೇಟ್ ಆಗ್ಬೋದು ಯಾರಿಗೆ ರಾಶಿ ಕುಂಭ ಲಗ್ನದವರಿಗೆ ನೆನಪಿಟ್ಕೊಳ್ಬೇಕು ರೈಟಾ ಯಾಕಂದರೆ ಕುಂಭ ಲಗ್ನ ಅದು ವಿಶೇಷವಾಗಿ ಹೇಳಬೇಕಾದ್ರೆ ನೈಸರ್ಗಿಕ ಜನ್ಮೊಳ್ಳಿ ಹನ್ನೊಂದನೇ ಮನೆ ಲಾಭಸ್ಥಾನ ರೈಟ್ ಇವರೇನು ಇವರಲ್ಲಿ ಹಠ ಇರ್ತದೆ ಎಲ್ಲವನ್ನು ಸಾಧನೆ ಮಾಡಬೇಕು ಎಲ್ಲ ರೀತಿಗಳು ಚೆನ್ನಾಗಿ ಹೋಗಬೇಕೆಲ್ಲ ಹಠ ಅದನ್ನು ಮಾಡ್ತಾರೆ ಅದರಲ್ಲಿ ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ ಓಕೆ ನೋ ಪ್ರಾಬ್ಲಮ್ ಬಟ್ ಈಗ ಗ್ರಹಣ ನಡೆದಿರದಲ್ಲಿ ಅವರಿಗೆ ತುಲಾರಾಶಿ ತುಲಾರಾಶಿ ಸೂರ್ಯನಿಗೆ ಮೊದಲೇ ನೀಚ ರಾಶಿ ಆ ಪಾಟಲ್ಲಿ ಗ್ರಹಣ ನಡೆದಿದೆ ಇಲ್ಲಿ ರೈಟ್ ತಾನೇ ಈ ಪಾಟಲ್ಲಿ ಓಕೆ ಸೊ ಅದಕ್ಕೋಸ್ಕರ ಏನಾಗುತ್ತೆ ಅವರಿಗೆ ವಿಶೇಷ ರೀತಿಯಲ್ಲಿ ಎಲ್ಲ ಒಂದು ಕಡೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ ಅದು ನಮ್ಮ ಒಂದು ಭಾಗ್ಯಸ್ಥಾನಕ್ಕೆ ಸಂಬಂಧಪಟ್ಟ ಭಾಗ್ಯಸ್ಥಾನ ವಿಶೇಷವಾಗಿ ಹೇಳಲ್ಪಡೋದು ಯಾವುದಕ್ಕೆ ಸಂಬಂಧಪಟ್ಟಂತೆ ಗುರುಗಳಿಗೆ ಸಂಬಂಧಪಟ್ಟಂತೆ ವಿದೇಶ ಪ್ರಯಾಣ ನಿಮ್ಮ ತಂದೆ ಹೈಯರ್ ಎಜುಕೇಷನ್ ಧರ್ಮ ಧಾರ್ಮಿಕತೆ ನಿಮ್ಮ ಗುರಿ ನಿಮ್ಮ ಗುರು ಎಲ್ಲವೂ ಕೂಡ ನಿಮ್ಮ ಒಂದು ನೈನ್ತ್ ಹೌಸ್ ಹಾಗಾದರೆ ನೈನ್ತ್ ಹೌಸ್ ಏನು ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅದೇನು ರಿಸಲ್ಟ್ ಬೇಕು ಅದು ಪ್ರೊಡ್ಯೂಸ್ ಮಾಡಿದೆ ಎಲ್ಲೋ ಒಂದು ಕಡೆ ಬ್ಯಾಡ್ ರಿಸಲ್ಟನ್ನು ಕೊಡುವಂಥ ಸಾಧ್ಯ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ನೆನಪಿಟ್ಕೊಳ್ಳಿ ಯಾಕೆ ಬ್ಯಾಡ್ರಿ ಯಾಕಂದರೆ ಕುಂಭರಾಶಿ ಲಗ್ನಕ್ಕೆ ನೈನ್ತ್ ಹೌಸ್ ಏನು ನೋಡೋದು ಬಾದರಾಶಿ ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ನೀವೇನಾದರೂ ಗೋಧಿ ಅಥವಾ ಗೋಧಿ ಹಿಟ್ಟನ್ನು ದಾನ ಮಾಡಿದಾಗ ಆದಿತ್ಯ ಅವರ ದಿವಸ ಖಂಡಿತವಾಗಿ ಈ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅದರ ಜೊತೆಗೆ ನಾನು ಮೊನ್ನೆ ಹೇಳಿಕೊಟ್ಟಂತಹ ಆ ಯಂತ್ರವನ್ನು ಮಾಡಿಕೊಂಡು ನೀವು ಮನೆಯಲ್ಲಿ ಇಟ್ಕೊಂಡಾಗ ಕೂಡ ಅದು ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತದೆ ಅದಕ್ಕೋಸ್ಕರ ಹೆದರುವಂಥ ಅವಶ್ಯಕತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಒಂದು ವೇಳೆ ತಾಯಿಯ ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆಗಳು ಕ್ರಿಯೇಟ್ ಆಯಿತು ತಂದೆ ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆಗಳು ಕ್ರಿಯೇಟ್ ಆಯಿತು ಹಾಗಾದರೆ ನೀವೇನು ಮಾಡಬೇಕಾಗುತ್ತೆ ಅವ್ನು ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅವ್ರಿಗೆ ಟ್ರೀಟ್ ಮಾಡಿಸಿ ಅಂತ ಹೇಳ್ತೇನೆ ಅದು ಭಾಳ ಚೆನ್ನಾಗಿ ಆಗುತ್ತೆ ನಿಮಗೆ ಪರವಾಗಿಲ್ಲ ಒಂದು ವೇಳೆ ಅಂತ ಅಲ್ವಾ ಕೆಲವರು ಏನು ಮಾಡ್ತಾರೆ ಈಗ ಎಣ್ಸ್ಕೊಳ್ಳಿ ತಂದೆಗೆ ಹಾರ್ಟ್ ರಿಲೇಟೆಡ್ ಏನೋ ನೋವು ಆಗ್ತಾ ಉಂಟು ಅಲ್ವಾ ಅದರ ಅವ್ರು ನೆಗ್ಲೆಟ್ ಮಾಡ್ತಾರೆ ಏನಿಲ್ಲಪ್ಪ ಇದೇನೋ ಆಗ್ತಾ ಇರ್ತದೆ ಅದೇನಿಲ್ಲ ಹಾಗೆ ಹೀಗೆ ಅಂತ ಇಟ್ ತೋ ಅಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ ನೆಗ್ಲೆಟ್ ಮಾಡಬೇಡಿ ಯಾವುದನ್ನು ಕೂಡ ನೆಗ್ಲೆಜೆನ್ಸಿ ಬೇಕಾಗಿಲ್ಲ ಅಂತ ಹೇಳ್ತೇನೆ ಸೊ ಅದು ಮಾಡಿದರೆ ಮತ್ತೆ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನೆಗ್ಲೆಟ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಉಂಟು ದಯವಿಟ್ಟು ಅವರನ್ನು ಹಾಸ್ಪಿಟಲ್ಗೆ ಸೇರಿಸ್ಕೊಳ್ಳಿ ಅಲ್ಲಿ ಅವರಿಗೆ ಟ್ರೀಟ್ ಮಾಡಿಸಿ ಅದು ತಾಯಿ ಇರ್ಬೋದು ತಂದೆ ಇರ್ಬೋದು ಯಾವುದು ಕೂಡ ರೈಟ್ ತಾನೆ ಆನಂತರ ನಿಮ್ಮ ವಿದೇಶ ಪ್ರಯಾಣದಲ್ಲಿ ನಿಮಗೆ ಅದೇನು ಅಬ್ಸ್ಟಕಲ್ಸ್ ಬರ್ತಾ ಉಂಟು ಅದು ಖಂಡಿತ ಇನ್ನೂ ಒಂದು ತಿಂಗಳ ಮಟ್ಟಿಗೆ ಇದ್ದೇ ಇರ್ತದೆ ಆನಂತರ ಹೋಗಿ ಅದು ಕ್ಲಿಯರ್ ಆಗಲಿಕ್ಕೆ ಶುರುವಾಗುತ್ತೆ ಪರವಾಗಿಲ್ಲ ಆನಂದರೆ ನಿಮ್ಮ ಒಂದು ಮದುವೆ ಜೀವನದಲ್ಲಿ ಅದೇನು ನೀವು ಮಾತುಕತೆ ಆಡ್ತೀರಾ ಅಥವಾ ನಿಮ್ಮ ಒಂದು ಮದುವೆ ಜೀವನದಲ್ಲಿ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಂಗಾತಿ ಜೊತೆಗೆ ಅದೇನು ನೀವು ಕಮ್ಯುನಿಕೇಷನ್ ಮಾಡ್ತೀರಾ ಎಲ್ಲ ಇರಿಟೇಟ್ ಮಾಡ್ಕೊಳ್ತೀರಾ ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಮಾತುಕತೆಯನ್ನು ಚೆನ್ನಾಗಿಟ್ಕೊಳ್ಳಿ ಮನೆಯನ್ನು ಶಾಂತಿ ಮನೆಯಲ್ಲಿ ಶಾಂತಿಯನ್ನು ಪ್ರತಿಪಾದಿಸಿ ಶಾಂತಿಯನ್ನು ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದೆಲ್ಲವೂ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿದೆ ವರ್ಕ್ ಅಂತೂ ಆಗಿ ಆಗುತ್ತೆ ಅದರ ಜೊತೆಗೆ ನಿಮ್ಮ ನಿಮ್ಮ ಒಡ ಹುಟ್ಟಿದವರು ಯಾರಾದರೂ ಇದ್ರೆ ಈ ಮೂಮೆಂಟಲ್ಲಿ ಮದುವೆ ಅವರು ಈ ಮೂಮೆಂಟಲ್ಲಿ ಮದುವೆ ಆದರೆ ಅದು ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಯಾಕಂದರೆ ಸೂರ್ಯ ತನ್ನ ರಾಶಿಯನ್ನು ಚೇಂಜ್ ಮಾಡಬೇಕು ಸೂರ್ಯ ವೃಷ್ಟಿಕ ರಾಶಿಗೆ ಪ್ರವೇಶ ಮಾಡಬೇಕು ವೃಷ್ಟಿಕ ರಾಶಿಗೆ ಪ್ರವೇಶ ಮಾಡಿದ ನಂತರ ಖಂಡಿತ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ಬೋದು ಈ ಮೂಮೆಂಟಲ್ಲಿ ಮದುವೆ ಆಗಲಿಕ್ಕೂ ಸಮಸ್ಯೆನೇ ಮದುವೆ ಆದವರಿಗೂ ಸಮಸ್ಯೆನೆ ಒಂದು ವೇಳೆ ನಿಮ್ಮ ಒಡ ಹುಟ್ಟಿದವರು ಮದುವೆ ಆಗಿದ್ದಾರೆ ಅಂತ ಇಟ್ಟುಕೊಳ್ಳೋಣ ಅವರ ಸಂಗಾತಿಗೆ ಆರೋಗ್ಯದ ವಿಚಾರದಲ್ಲಿ ತೊಂದರೆ ತೊಂದರೆಗಳು ಬರ್ಬೋದು ಆರೋಗ್ಯದ ವಿಚಾರ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಬಹಳಷ್ಟು ತೊಂದರೆಗಳನ್ನು ಅವರು ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ಅವ್ರಿಗಂತೂ ಖಂಡಿತ ಬರ್ಬೋದು ಅವ್ರಿಗೆ ಹೇಳಬೇಕು ಈಗ ಮದುವೆ ವಿಚಾರ ಬೇಡ ಒಂದು ತಿಂಗಳು ಹೋಗಲಿ ಆ ನಂತರ ಪ್ರಯತ್ನ ಮಾಡೋಣ ಅಥವಾ ಮದುವೆ ವಿಚಾರ ಅದೇನೋ ಸಮಸ್ಯೆ ಬರ್ತಾ ಉಂಟು ಸಂಗಾತಿಗೆ ಸಮಸ್ಯೆ ಬರ್ತಾ ಉಂಟು ಆರೋಗ್ಯದ ಸಮಸ್ಯೆ ಆಗ್ತಾ ಉಂಟು ಸೊ ಏನು ಬೇಕು ಟ್ರೀಟ್ಮೆಂಟನ್ನು ಪಡ್ಕೊಳ್ಳಿ ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಳಿ ಗೋಧಿ ದಾನ ಗೋಧಿ ಹಿಟ್ಟಿನ ದಾನ ಅತ್ಯುತ್ತಮವಾದ ಒಂದು ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ಅದನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿಯಾದ ಒಂದು ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅಂದರೆ ಅದನ್ನು ನೋಡ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ರೈಟ್ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ ಓಕೆನಾ ಈಗ ನೋಡಿ ತುಲಾರಾಶಿಯಲ್ಲಿ ನಾಲ್ಕು ಪ್ಲಾನೆಟ್ಸ್ ಇದೆ ರವಿ ಶುಕ್ರ ಬುಧ ಕೇತು ಇದ್ದಾರೆ ರೈಟ್ ತಾನೆ ರವಿ ಶುಕ್ರ ಬುಧ ಕೇತು ತುಲಾರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾರೆ ಅಲ್ವಾ ಆನಂತರ ಕುಜಾ ನೋಡಿ ಕುಜ ಇಲ್ಲಿದ್ದಾನೆ ಕುಜಾ ಮಿಥುನ್ ರಾಶಿಯಲ್ಲಿ ಇಲ್ಲಿದ್ದಾನೆ ಕುಜಾ ಓಕೆ ಕುಜ ಇಲ್ಲಿ ಹೋಗ್ತಾ ಇದ್ದಾನೆ ಇಲ್ಲಿ ರಾಹು ಹೋಗ್ತಾ ಇದ್ದಾನೆ ರೈಟಾ ತನ್ನವನ್ನು ಮೊನ್ನೆನೇ ಹೇಳಿದೆ ಕುಜಾ ಮೂರನೇ ಮನೆ ಕಮ್ಯುನಿಕೇಶನ್ ಜಾಗದಲ್ಲಿ ಬಂದಾಗ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ ಅಂತ ಆಲ್ರೆಡಿ ಕ್ರಿಯೇಟ್ ಆಯ್ತಲ್ವ ಇನ್ನೊಂದು ಚಿತ್ರದ ಕಾಂಟ್ರವರ್ಸಿ ಬರ್ತಾ ಉಂಟು ನೋಡಿ ರೈಟ್ ತಾನೇ ಇದು ಪರಿಸ್ಥಿತಿ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಳ್ಬೇಕು ಯಾಕಂದರೆ ಕುಜ ರಾಹುವಿನ ಎನರ್ಜಿಯನ್ನು ಕ್ಯಾರಿ ಮಾಡ್ತಾ ಇದ್ದಾನೆ ರಾಹಿನ ಎನರ್ಜಿಯನ್ನು ಕುಜ ಯಾಕಂದರೆ ಕುಜನ ರಾಶಿಯಲ್ಲಿ ರಾಹು ಇದ್ದಾನೆ ಕುಜ ರಾಹಿನ ಎನರ್ಜಿಯನ್ನು ಕ್ಯಾರಿ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಕುಜ ಎಲ್ಲಿ ಹೋಗಿ ಸೇರಿಕೊಳ್ತಾನೋ ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಳ್ಳೆ ರಿಸಲ್ಟ್ ಅಥವಾ ವಿಪರೀತ ಕೆಟ್ಟ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾವಾಗ ಕಾಂತಾರ ಬಿಡುಗಡೆ ಆಯಿತು ಆಗೋ ಕುಜ ವೃಷಭ ರಾಶಿಯಲ್ಲಿದ್ದ ಶುಕ್ರನ ಪಾಟಲ್ಲಿದ್ದ ಅದಕ್ಕೋಸ್ಕರ ಕಾಂತಾರ ಅಲ್ಟಿಮೇಟ್ ಆದಂಥ ಸಕ್ಸಸ್ಸನ್ನು ಕಂಡುಬಿಡ್ತು ಅದೇ ರೀತಿ ಕುಜ ಈಗ ಮೂರನೇ ಮನೆ ಅಂದರೆ ಮಿಥುನ ರಾಶಿಗೆ ಬಂದಿದ್ದಾನೆ ಮಿಥುನ ರಾಶಿ ಬಂದು ಕಮ್ಯುನಿಕೇಶನ್ ಮಾಡುವಂಥದ್ದು ಮಾತುಕತೆ ಮಾತುಕತೆಗೆ ಸಂಬಂಧಪಟ್ಟದ್ದು ಅದು ಈಗ ಕಾಂಟ್ರೋವರ್ಸಿ ಆಗುತ್ತೆ ಮೊನ್ನೆನೇ ಹೇಳಿದ್ದೇನೆ ಆಲ್ರೆಡಿ ಒಂದು ಚಿತ್ರ ಕಾಂಟ್ರವರ್ಸಿ ಅಂತೂ ಆಗ್ತಾ ಉಂಟು ಅಲ್ವಾ ಆಗಿಂದಲೇ ಇತ್ತು ಈಗ ಮತ್ತೊಂದು ಚಿತ್ರ ಕಾಂಟ್ರವರ್ಸಿಗೆ ಒಳಗಾಗಿದೆ ಇದೊಂದು ಪರಿಸ್ಥಿತಿ ಅಂತ ಹೇಳ್ತೇನೆ ಓಕೆನಾ ರೈಟಾ ಸೊ ಅದಕ್ಕೋಸ್ಕರ ಕುಜನನ್ನು ನೋಡಿಕೊಂಡಾಗ ಒಂದು ರಿಸಲ್ಟ್ ಗೊತ್ತಾಗುತ್ತೆ ಈ ಮೂಮೆಂಟಲ್ಲಿ ಇದೇನು ಇನ್ನೂ ನೆಕ್ಸ್ಟ್ ಕರ್ಕಾಟಕ ರಾಶಿಗೆ ಬರ್ತಾನೆ ಆಗ ಬೇರೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾನೆ ಆತ ಅಲ್ವಾ ಆಗ ಭೂಮಿ ವಿಚಾರ ಮನೆ ವಿಚಾರಗಳು ಬಹಳಷ್ಟು ವಿಶೇಷ ರೀತಿಯಲ್ಲಿ ಅಲ್ಲಿ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಭೂಮಿ ವಿಚಾರಗಳು ಇನ್ಫ್ಲುಯೆಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನೋಡ್ಕೊಳ್ಬೇಕಾದ ರೈಟ್ ತಾನೆ ಓಕೆನಾ ಆನಂತರ ಕೆಲವರೆಲ್ಲ ಫೇಸ್ಬುಕ್ಕಲ್ಲಿ ನಾನು ನೋಡಿದ್ದೇನೆ ಆ ಪ್ರೆಡಿಕ್ಟ್ ಮಾಡಿದ್ದಾರೆ ಅದೇನಂತ ಕೆಲವರ ತಲೆಗಳು ಉರುಳ್ತವೆ ಜನರು ರಕ್ತ ಕಾರಿಗೊಂಡು ಸಾಯ್ತಾರೆ ರೋಡಲ್ಲಿ ಬಿದ್ದು ಸಾಯ್ತಾರೆ ಅದು ಹಾಗಾಗುತ್ತೆ ಅದು ಹೀಗಾಗುತ್ತೆ ಅಂತ ಬರೆದಿದ್ದಾರೆ ಆ್ಯಕ್ಚುಲಿ ನಾನು ಕೂಡ ಅದಕ್ಕೆ ಟ್ರೈ ಮಾಡಿದೆ ಅದೇನಾದರೂ ಆಗುತ್ತಾ ಅಂತ ನೋಡಲಿಕ್ಕೆ ನನಗೆ ಇಲ್ಲ ಅಂತ ಬಂತು ಅಂಥದ್ದೇನು ಸಮಸ್ಯೆ ಕ್ರಿಯೇಟ್ ಆಗಲ್ಲ ಜಾಗತಿಕ ರೀತಿಯಲ್ಲಿ ಅಂಥ ಪ್ರಾಬ್ಲಮ್ ಇಲ್ಲ ನಾರ್ಮಲಾಗಿ ಏನಾಗುತ್ತೋ ಇರ್ತದೆ ಅಷ್ಟೇ ದೊಡ್ಡ ಮಟ್ಟಿಗೆ ಅಂಥ ಸಮಸ್ಯೆ ಆಗಲ್ಲ ಅಂತ ಇನ್ನೊಂದು ತೊಂದರೆ ಏನಂದರೆ ಓಮಿಕ್ರಾನ್ ಅಂತ ಅದರದ್ದು ಬೇರೆ ರೂಪಾಂತರ ಬಂದಿದೆ ಅದು ಹಾಗೆ ಆಗುತ್ತೆ ಹೀಗೆ ಅದರ ಬಗ್ಗೆ ಮತ್ತೆ ಹೆದರಿಕೆ ನಾನು ಅದರ ಬಗ್ಗೆ ಕೂಡ ನೋಡಿದೆ ನನಗೆ ಅದರಲ್ಲಿ ವಿಶೇಷತೆಯನ್ನು ಕಂಡು ಬಂದಿಲ್ಲ ಅದೇನು ದೊಡ್ಡ ಮಟ್ಟಿಗೆ ಹೋಗುವುದಿಲ್ಲ ಅಂದರೆ ಆನ್ಸರ್ ಬಂದಿದೆ ಅದಕ್ಕೋಸ್ಕರ ದಯವಿಟ್ಟು ನೀವು ಯಾರು ಕೂಡ ಅದರ ಬಗ್ಗೆ ಚಿಂತೆ ಮಾಡಬೇಕಾದಂಥ ಅಗತ್ಯ ನನ್ನ ಲೆಕ್ಕದಲ್ಲಿಂದು ಖಂಡಿತ ಇಲ್ಲ ನನಗಂತೂ ಅದು ಯಾವುದು ಕೂಡ ಅದು ತುಂಬ ಮಟ್ಟಿಗೆ ತೊಂದರೆ ಆಗ್ಬೋದು ಯಾರೋ ಬಿದ್ದು ಸಾಯ್ತಾರೆ ಅದು ಆಗುತ್ತೆ ಇದಾಗುತ್ತೆ ನಾ ನನಗಂತೂ ಬಂದಿಲ್ಲ ರಕ್ತ ಕಾರ್ಯಗಳು ಸಾಯ್ತಾರೆ ಬಿದ್ದು ಸಾಯ್ತಾರೆ ರೋಡಲ್ಲಿ ಬಿದ್ದು ಸಾಯ್ತಾರೆ ಸೊ ಈ ಪ್ರಿಡಿಕ್ಷನನ್ನು ಒಬ್ಬ ಜ್ಯೋತಿಷಿಗಳು ಮಾಡಿದ್ದನ್ನು ನೋಡಿದೆ ನಾನು ಅವ್ರಿಗೆ ಅವ್ರಿಗೆ ಒಳ್ಳೆ ಹೆಸರು ಇದೆ ಪರವಾಗಿಲ್ಲ ಅದರ ಬಗ್ಗೆ ನಾನೇನು ಮಾತಾಡೋಲ್ಲ ಬಟ್ ನನಗೆ ಬಂದಂಥ ಆನ್ಸರ್ ಏನಿರ್ತದೆ ಇಲ್ಲ ಅಂತೊಂಡು ಯಾಕಂದರೆ ಆ ಯಾರು ಪ್ರಿಡಿಕ್ಟ್ ಮಾಡಿದಾರೆ ಅವರು ಈ ಹಿಂದೆ ಕೂಡ ಪ್ರೆಡಿಕ್ ಮಾಡಿದರೆ ಕೊರೋನಾ ಮೂರನೇ ಅಲೆ ಬರುತ್ತೆ ಇದೇ ರೀತಿ ಜನರು ಸಾಯ್ತಾರೆ ಪ್ರೇತ ಎದ್ದು ಬರುತ್ತೆ ರಕ್ತ ಕಾರ್ಯ ಸಾಯ್ತಾರೆ ದೊಡ್ಡ ದೊಡ್ಡ ತಲೆಗಳು ಉರುಳ್ತವೆ ಈ ರೀತಿ ಪ್ರೆಡಿಕ್ಟ್ ಅವರು ಆ ಮೂಮೆಂಟ್ ಅಲ್ಲಿ ಕೂಡ ಮಾಡಿದ್ರು ಬಟ್ ಅದೇ ಮೂಮೆಂಟಲ್ಲಿ ನಾನು ಇಲ್ಲಿ ಪ್ರೆಡಿಕ್ಟ್ ಮಾಡಿದೆ ಕೊರೋನಾ ಮೂರನೇ ಅಲೆ ಬರಲ್ಲ ಓಮಿ ಓಮಿಕಾನ್ ಅಂತ ಏನುಂಟು ಒಮಿಕ್ರಾನ್ ಅಲ್ಲ ಏನುಂಟು ಅದು ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ಮಾಡಲ್ಲ ಹೆದರುವಂಥ ಅವಶ್ಯಕತೆ ಇಲ್ಲ ಬಂದಿತಾ ಇಲ್ಲ ತಾನೇ ಏನೂ ಆಗಿಲ್ಲ ತಾನೆ ಓಕೆನಾ ಆಗ ಕೂಡ ಇದೇ ಆನ್ಸರ್ ಈ ರೀತಿಯಾಗಿ ಬಂದಿತ್ತು ಈಗ ಕೂಡ ಆನ್ಸರ್ ಬಂದಿದೆ ಅದಕ್ಕೋಸ್ಕರ ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅದರಿಂದ ಅಷ್ಟು ಪ್ರಾಬ್ಲಮ್ ಅಂತ ಖಂಡಿತ ಕ್ರಿಯೇಟ್ ಆಗಿದೆ ಇಲ್ಲಿ ಬರೀ ನಿಮಗೆ ಇಂಡಿವಿಜುವಲ್ಗೆ ಬೇಕಾಗಿ ಹೇಳಿಕೊಟ್ಟಿರುವಂಥದ್ದು ವ್ಯಕ್ತಿಗತ ರೂಪದಲ್ಲಿ ಹೇಳಿಕೊಟ್ಟು ಕೊಟ್ಟಿರುವಂಥದ್ದು ಇದನ್ನು ಪರಿಹಾರ ಮಾಡ್ಕೊಳ್ಳಿ ನೀವು ಅದು ಸರಿಯಾಗುತ್ತೆ ಅಂಥದ್ದೇನು ತೋದ್ರೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ದಯವಿಟ್ಟು ಇಂಥದ್ದೆಲ್ಲ ಪ್ರಿಡಿಕ್ಷನನ್ನು ದಯವಿಟ್ಟು ಕೇಳಿಕೊಳ್ಳ ಭಯಾನಕ ಪ್ರಿಡಿಕ್ಷನ್ ಮಾಡುವವರು ಇರ್ತಾರಲ್ಲ ಭಯಾನಕ ಭಯ ಹೆದರಿಸೋರೇ ಜಾಸ್ತಿ ಇರ್ತಾರೆ ಸೊ ಹೆದರಿಕೆ ಹೆದರ್ಕೊಳ್ಳುವ ಅವಶ್ಯಕತೆಗಳು ನಿಮಗೆ ಅಂತೂ ಖಂಡಿತ ಈಗ ನನಗೆ ಆನ್ಸರ್ ಬಂದಿತ್ತು ಆ ಇಲ್ಲಪ್ಪ ಪ್ರಳಯ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಸೊ ನಾನು ಖಂಡಿತ ಇಲ್ಲಿ ಪ್ರಿಡಿಕ್ಟ್ ಮಾಡಿ ತೋರಿಸಿದ್ದೇನೆ ನೋಡಪ್ಪ ಈ ಸಮಯದಲ್ಲಿ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಆದರೆ ಬಟ್ ನಿಮಗೆ ಇದಂತೂ ಹೇಳಿದೆ ಅಂತಾನೆ ಕುಜ ಮೂರನೇ ಮನೆಯಲ್ಲಿ ಕುಜ ಮಿಥುನ ರಾಶಿಯಲ್ಲಿ ಹೋಗ್ತಾ ಇದ್ದಾನೆ అల్వ కుజా రాహున్ ఎనర్జిన క్యారి కాంట్రవర్సి క్రియేట్ ఆగ్ ఆతా ఈ కంంట్రవర్సి అదిగిన ముంచే ರಾಜಕಾರಣಿಗಳ ಬಗ್ಗೆ ಹೇಳಿದೆ ರಾಜಕಾರಣಿಗಳಿಗೆ ಕೇಟಾಗುತ್ತೆ ಯಾರಾದರೂ ರಾಜಕಾರಣಿಗಳಿಗಿರ್ಬೋದು ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ತೊಂದರೆ ಕೇಟಾಗುತ್ತೆ ಅಲ್ವಾ ಅಲ್ಲಿ ಹನಿ ಟ್ರ್ಯಾಪ್ನ ವಿಚಾರ ಬರ್ಬೋದು ಬಂತು ತಾನೇ ಅದು ಕೂಡ ರೈಟಾ ಒಬ್ಬ ಒಬ್ಬ ಯಾರು ಮುರುಘಾ ಸ್ವಾಮಿ ತಿರುಗಾ ಮುರುಘಾ ಜೈಲಲ್ಲಿ ಇದ್ದಾರೆ ತಾನೇ ಇದು ವಿಷಯ ಅದೇ ಮೂಮೆಂಟಲ್ಲಿ ಪ್ರೆಡಿಕ್ಟ್ ಮಾಡಿರೋ ರೈಟ್ ತಾನೇ ಓಕೆನಾ ನಿಮಗೇನಾಗುತ್ತೆ ಇಲ್ಲೆಲ್ಲ ಏನೋ ಒಂದು ಲೋಕಲ್ ಚಾನಲಲ್ಲಿದ್ದೇವೆ ಏನೋ ಪ್ರೆಡಿಕ್ಟ್ ಮಾಡ್ತೇವೆ ನೀವು ಅದನ್ನೆಲ್ಲ ಪರಿಗಣಿಸಿ ಹೋಗೋದಿಲ್ಲ ಅದೇ ದೊಡ್ಡ ದೊಡ್ಡ ಚಾನಲಲ್ಲಿದ್ದವರು ಅವರೇ ಅದನ್ನು ಎಕ್ಸ್ಪೋಸ್ ಮಾಡ್ಲಿಕ್ಕೆ ಅವ್ರು ನಮ್ಮ ಅವ್ರು ಪ್ರೆಡಿಕ್ಟ್ ಮಾಡಿದ್ರು ನಮ್ಮ ಅವ್ರ ಇಲ್ಲಿ ಏನು ಕೂಡ ಇರೋದಿಲ್ಲ ಅಥ್ಸ್ಕೊಳ್ಳಿ ಯಾರಿಗೆ ಅರ್ಥ ಅರ್ಥ ಆಗುತ್ತೆ ನಾವು ಕೂಡ ಏನು ಮಾಡುವಾಗಿಲ್ಲ ಓಕೆನಾ ರೈಟ್ ಇದು ವಿಷಯ ಅಂತ ಹೇಳ್ತೇನೆ ಯಾರಿಗೂ ಗೊತ್ತಿರುತ್ತೆ ಗೊತ್ತಿರುತ್ತೆ ಯಾರಿಗೆ ನಮ್ಮ ಪ್ರೆಡಿಕ್ಷನ್ ಸರಿಯಾಗಿ ಉಂಟು ಗೊತ್ತಾಗುತ್ತೆ ಅವರಿಗೆ ಅಂತ ಗೊತ್ತಾಗುತ್ತೆ ಅಲ್ವಾ ಇದು ವಿಚಾರ ತುಂಬಾ ಪ್ರೆಡಿಕ್ಷನ್ ಮಾಡಿದ್ದೇನೆ ಇಷ್ಟವರೆ ಕೂಡ ತುಂಬಾ ರೀತಿಯಲ್ಲಿ ಪ್ರೆಡಿಕ್ಷನ್ ಮಾಡ್ತಾ ಮಾಡ್ತಾ ಬಂದಿದ್ದೇನೆ ಅದರಲ್ಲಿ ಮೋಸ್ಟ್ ಆಫ್ ದ ಪ್ರೆಡಿಕ್ಷನ್ ರೀಚ್ ಆಗಿದೆ ರೈಟ್ ತಾನೇ ಮೋಸ್ಟ್ ಆಫ್ ದ ತುಂಬ ಯಾರು ನೆನಪಲ್ಲಿ ಇಟ್ಟುಕೊಳ್ತಾರೆ ಅವ್ರನ್ನ ಇಟ್ಟುಕೊಳ್ತಾರೆ ಇಲ್ಲದವ್ರು ಇಲ್ಲ ಅಂತ ಹೇಳ್ಬೋದು ಅದು ಪರವಾಗಿಲ್ಲ ಏನು ಸಮಸ್ಯೆ ಇಲ್ಲ ರೈಟ್ ತಾನೇ ಓಕೆನಾ ಸೊ ಗೊತ್ತಾಯ್ತು ಈಗ ಹಾಗಾದ್ರೆ ವಿಶೇಷ ರೀತಿಯಲ್ಲಿ ಕುಂಭ ಲಗ್ನದವ್ರು ಏನಪ್ಪ ಮಾಡಬೇಕು ಈ ವಿಚಾರ ಗೊತ್ತಾಯ್ತು ನಿಮಗೆ ಕುಂಭ ಲಗ್ನದವ್ರು ಬಹಳ ಜಾಗೃತರಾಗಿರಿ ಅಂತ ಹೇಳ್ತೇನೆ ತುಂಬಾ ಸುಲಭ ಅಂತ ಕಂಡಿದ್ದಲ್ಲ ರಾಶಿಯಲ್ಲಿ ಅಂದ್ರೆ ತುಲಾರಾಶಿ ತುಲಾರಾಶಿ ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು ತುಲಾರಾಶಿ ಬಂದು ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತ ರಾಶಿ ಅದು ಆನಂತರ ಗೆ ಸಂಬಂಧಪಟ್ಟಂತೆ ನಿಮ್ಮ ಬಾಹ್ಯ ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಯಾರ ಜೊತೆ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಡೈಲಿ ಸೋರ್ಸ್ ಆಫ್ ಇನ್ಕಮ್ಗೆ ಸಂಬಂಧಪಟ್ಟಂಥ ರಾಶಿ ಅಲ್ಲಿನೇ ಗ್ರಹಣ ನಡೆದಿದೆ ಅಂದಾಗ ಖಂಡಿತವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಬ್ಸ್ಟಕಲ್ಸ್ ಒಂದಷ್ಟು ತೊಂದರೆಗಳು ಅಲ್ಲಿಂದ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಓಕೆನಾ ಆಮೇಲೆ ಗೋಧಿಯ ದಾನ ಗೋಧಿ ಹಿಟ್ಟಿನ ದಾನ ಅತ್ಯುತ್ತಮವಾದ ಪರಿಹಾರ ಚಪಾತಿ ಮಾಡಿ ಕೊಟ್ಟರೂ ನಡೀತದೆ ಏನೂ ತೊಂದರೆ ಇಲ್ಲ ಚಪಾತಿ ಮಾಡಿ ಪಾಪದವರಿಗೆ ದಾನ ಮಾಡಿ ಯಾರಿಗೆ ಅವಶ್ಯಕತೆ ಅವರಿಗೆ ಕೊಡಿ ಅಂತ ಹೇಳ್ತೇನೆ ಅದು ಕೂಡ ಅತ್ಯುತ್ತಮ ರೀತಿಯ ಒಂದು ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಓಕೆನಾ ಗೊತ್ತದೆ ಹಾಗಾದರೆ ಕುಂಬಾರ ಿ ಕುಂಭಲಗ್ನದವರಿಗೆ ಏನಪ್ಪ ಮಾಡಬೇಕು ತಕ್ಕ ಮಟ್ಟಿಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ನಾನು ಹೇಳಿದ ಬರೀ ಪ್ರಿಕಾಷನ್ ಇಟ್ಕೊಳ್ಳಿ ಅಷ್ಟೇ ಸಾಕು ಬೇರೆ ಏನು ಕೂಡ ಬೇಕಾಗಿಲ್ಲ ನಿಮಗೆ ಪ್ರಿಕಾಷನ್ ಇಟ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಪ್ರಿಕಾಷನ್ ನಿಮಗೆ ತುಂಬ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಬಲ್ಲದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಪ್ರಿಕಾಷನ್ ಬೇಕು ಯಾವುದೇ ಒಂದು ಕಾಮನ್ ಸೆನ್ಸ್ ಇರುತ್ತಲ್ವ ಯಾರಿಗಾದರೂ ಕೂಡ ನಾವು ಹೇಗಪ್ಪ ಇರಬೇಕು ಆ ಕಾಮನ್ ಸೆನ್ಸನ್ನು ಇಟ್ಕೊಂಡು ಹೋದಾಗ ಅದು ಒಳ್ಳೆ ರೀತಿ ರಿಸಲ್ಟ್ ಅಂತ ಕೊಡೋದು ಯಾಕಂದರೆ ಯಾವುದೇ ಸಮಸ್ಯೆಗಳಿರ್ಬೋದು ಯಾವುದೇ ದೊಡ್ಡ ಮಟ್ಟಿಗೆ ಅದೆಲ್ಲ ಕ್ರಿಯೇಷನ್ ನಾವೇ ಮಾಡೋದಲ್ವ ಬೇರೆಯವರೊಂದು ಖಂಡಿತ ಅಲ್ಲ ನಿಮ್ಮಿಂದಲೇ ಆಗುವಂಥದ್ದು ನಾವೇ ಮಾಡ್ಕೊಳ್ಳೋದು ಮತ್ತೆ ಓದಾಡ್ದು ಕೂಡ ನಾವೇ ಅಲ್ವಾ ಜೇಡ ಬಣೆ ಬಲೆಯನ್ನು ಹೆಣ್ದು ಹೆಣ್ದು ಹೇಗೆ ಅದರಲ್ಲೇ ಸಿಕ್ಕಾಕೊಂಡು ಓದಾಡ್ತಾ ಓದಾಡ್ತಾ ಇರ್ತದೆ ಅದೇ ರೀತಿ ನಾವು ಕೂಡ ಬಲೆಯನ್ನು ಹೆಣೆದು ಹೆಣ್ದು ಅದರಲ್ಲಿ ಸಿಕ್ಕಾಕೊಂಡು ಓದಾಡ್ತಾ ಇರ್ತೇವೆ ಮತ್ತು ಪ್ರಾಬ್ಲಮ್ ಸೊಲ್ಯೂಷನ್ ಕೂಡ ಅದು ನಮ್ಮಿಂದಲೇ ಆಗಬೇಕಿರೋದು ಬೇರೆಯವ್ರು ಮಾಡುವಂತಿಲ್ಲ ಓಕೆನಾ ರೈಟ್ ಅಥವಾ ನಾವು ಮಾಡಬೇಕು ಈಗ ನಾನು ಹೇಳಿದೆ ಅಂದರೆ ನೀವು ಮಾಡಬೇಕು ಅದನ್ನು ಮಾಡಿದಾಗ ಸೊಲ್ಯೂಷನ್ ಆಗ್ಬೋದು ಮಾಡಲೇ ಇಲ್ಲ ಅಂದಾಗ ನಿಮಗೆ ಇಂಟ್ರೆಸ್ಟೇ ಬಂದಿಲ್ಲ ಅದರಲ್ಲಿ ಒಂದು ಭರವಸೆಯೇ ಬಂದಿಲ್ಲ ನಿಮಗೆ ಫೇತೇ ಬಂದಿಲ್ಲ ನಂಬಿಕೆನೇ ಬಂದಿಲ್ಲ ಏನಾಗುತ್ತೆ ಪ್ರೀ ಅದು ಏನಾಗುತ್ತೆ ನೀವು ಪ ನೀವು ಸೊಲ್ಯೂಷನ್ ಮಾಡಿಕೊಳ್ಳುವ ಹಾಗೆ ಕೂಡ ಇಲ್ಲ ಆನಂತರ ಅದಕ್ಕೆ ಪರಿಹಾರ ಬರುವ ಹಾಗೆ ಕೂಡ ಇಲ್ಲ ಇದು ಪರಿಸ್ಥಿತಿ ಅಂತ ಹೇಳ್ದೇ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಂತರ ಬಂದ್ಬೇಡ ಮೀನರಾಶಿ ರೈಟಾ ಮೀನರಾಶಿಗೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಷ್ಟಮದಲ್ಲಿ ಗ್ರಹಣ ನಡೀತಾ ಉಂಟು ಓಕೆನಾ ಅಷ್ಟಮದಲ್ಲಿ ಗ್ರಹಣ ಆಯ್ತು ಈಗ ರೈಟಾ ಎಂಟನೇ ಮನೆಯಲ್ಲಿ ಗ್ರಹಣ ಈಗ ಎಂಟನೇ ಮನೆ ಅಚಾನಕಾಗಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥದ್ದು ನಿಮ್ಮ ಆಯುಷ್ಯಕ್ಕೆ ಸಂಬಂಧಪಟ್ಟಂಥ ಆ ಪಾಟ್ ಅಂತ ಹೇಳ್ತೇನೆ ಆಯುಷ್ಯಕ್ಕೆ ಸಂಬಂಧಪಟ್ಟಂಥ ಪಾಟ್ ಬಹಳ ಜಾಗೃತರಾಗಿರಬೇಕಾಗುತ್ತೆ ಅಷ್ಟಮದ ಭಾವ ತುಂಬ ಸುಲಭ ಅಲ್ಲ ಅಷ್ಟಮದ ಭಾವ ಅಂದ್ರೇನು ನೀವು ಕಳ್ಕೊಳ್ಳುವಂಥದ್ದು ನಿಮ್ಮಿಂದ ದೂರ ಹೋಗುವಂಥದ್ದು ನಿಮ್ಮಿಂದ ಡಿಟ್ಯಾಚ್ಮೆಂಟ್ ಆಗುವಂಥದ್ದು ರೈಟ್ ತಾನೇ ಓಕೆ ಅದಕ್ಕೇನೆ ಅಷ್ಟಮದ ಭಾವನ ಆಯುಷ್ಯ ಸ್ಥಾನ ಅಂತ ಕರೆದಿದ್ದಾರೆ ಅಲ್ವ ಜಾತಕದಲ್ಲಿ ಏನಾಗುತ್ತೆ ಜಾತಕದಲ್ಲಿ ಎರಡನೇ ಮನೆ ಜಾತಕದಲ್ಲಿ ಲಗ್ನದಿಂದ ಎರಡನೇ ಮನೆ ಅದು ನಿಮ್ಮ ಕುಟುಂಬ ಸ್ಥಾನ ಅಂದರೆ ಅಲೈ ವ್ಯಕ್ತಿಗಳು ಜೀವಂತವಿರುವಂಥ ವ್ಯಕ್ತಿಗಳು ಎರಡನೇ ಮನೆಯಲ್ಲಿ ಅದರ ಅಪೋಸಿಟ್ ಬರುವಂಥದ್ದು ಯಾವುದು ಅದರ ಅಪೋಸಿಟ್ ಬರುವಂಥದ್ದು ವಿಶೇಷ ರೀತಿಯಲ್ಲಿ ವೃಶ್ಚಿಕ ರಾಶಿ ಅಂದರೆ ಎಂಟನೇ ಮನೆ ಎಂಟನೇ ಮನೆ ನಿಮ್ಮ ಹಿರಿಯರು ಆಗಿ ಹೋದಂಥವರು ಮಣ್ಣ ಅಡಿಯಲ್ಲಿ ಸೇರಿದ್ರು ಸೇರಿರುವಂಥವರು ನಿಮ್ಮಿಂದ ಡಿಟ್ಯಾಚ್ಮೆಂಟ್ ಆದವರು ಎಲ್ಲ ಅಲ್ಲಿರುವಂಥದ್ದು ರೈಟ್ ತಾನೇ ಅದಕ್ಕೋಸ್ಕರ ಎಂಟನೇ ಮನೆಯಲ್ಲಿ ಆ ಒಂದು ಗ್ರಹಣ ನಡೀತಾ ಉಂಟು ಅಂತಾದಾಗ ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ ಯಾಕಂದರೆ ಕೆಲವೊಂದು ವಿಚಾರಗಳು ಅಲ್ಲಿಂದ ಡಿಟ್ಯಾಚ್ಮೆಂಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾಕಂದರೆ ಅಲ್ಲಿ ಏನಾಗ್ತದೆ ಅಲ್ಲಿ ರವಿ ಇರ್ತಾನೆ ಅಂದರೆ ಸೂರ್ಯ ಇರ್ತಾನೆ ಶುಕ್ರ ಇರ್ತಾನೆ ಬುಧ ಈಗ ಬುಧ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ರೈಟ್ ತಾನೆ ಸೂರ್ಯ ಮತ್ತು ಶುಕ್ರ ಇರುವಾಗ ಡಿಸ್ಟರ್ಬೆನ್ಸ್ ಯಾವುದರಲ್ಲಿ ಆಗುತ್ತೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅಚಾನಕ್ಕಾಗಿ ಡಿಟ್ಯಾಚ್ಮೆಂಟ್ ಆಗ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬಿಟ್ಟು ಹೋಗ್ಬೋದು ಮದುವೆ ಜೀವನ ಡಿಸ್ಕನೆಕ್ಟ್ ಆಗ್ಬೋದು ಕೆಲವೊಮ್ಮೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ತಂದೆ ಆರೋಗ್ಯ ಇಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಆನಂತರ ನಿಮ್ಮ ಪಾರ್ಟ್ನರ್ನ ಕುಟುಂಬದಲ್ಲಿ ಸಮೇತ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಆನಂತರ ನಿಮ್ಮ ಒಡ ಜೊತೆಗೆ ಅನ್ಸೆಸ್ಟಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಅಂದರೆ ಹಿರಿಯರ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಅಥವಾ ಅಲ್ಲಿ ಪಾಲುದಾರಿಕೆಗೆ ಸಂಬಂಧಪಟ್ಟಂತೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಜಗಳಗಳಾಗ್ಬೋದು ಇದು ವಿಚಾರ ಅಂತ ಹೇಳ್ತೇನೆ ಆನಂತರ ನಿಮ್ಮ ಮಕ್ಕಳು ಯೋಗ್ಯ ವಯಸ್ಕರಾಗಿದ್ದಾರೆ ಅವರು ಈಗ ಏನು ಇನ್ಕಮ್ ಮಾಡ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಇನ್ಕಮ್ ಉಂಟು ಒಳ್ಳೆಯ ಇನ್ಕಮ್ ಉಂಟು ಅವರೇನು ಭೂಮಿ ವಿಚಾರದಲ್ಲಿ ಹೋಗ್ತಾರೆ ಅಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಅಂತಾರೆ ಆದರೂ ಕೂಡ ಇದನ್ನು ಇದಂತೂ ಮೇಜರಾಗಿ ಘಟನೆ ಘಟಿಸ್ಬೋದು ನಿಮ್ಮ ಒಡ ಜೊತೆಗೆ ಅನ್ಸೆಸ್ಟಸ್ ಪ್ರಾಪರ್ಟಿ ಅಂದರೆ ಹಿರಿಯರಿಂದ ಬರತಕ್ಕಂತಹ ಪ್ರಾಪರ್ಟಿ ಏನಿದೆ ಆ ಪ್ರಾಪರ್ಟಿ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳು ಬರ್ಬೋದು ಅದು ಪಾಲುದಾರಿಕೆಯಲ್ಲಿ ಸಮಸ್ಯೆ ಬರ್ಬೋದು ಪಾಲು ಅಲ್ಲಿ ಜಗಳ ಕೂಡ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆಗಿರ್ತವೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕು ರೈಟ್ ತಾನೇ ಓಕೆನಾ ಈಗ ಅಣಿಸ್ಕೊಳ್ಳಿ ಯಾರಿಗಾದರೂ ಕೂಡ ಈಗ ಮೀನಲಗ್ನ ಜಾತಕ ಅಂತ ನಿಮ್ಮದು ನಿಮಗೆ ಸೂರ್ಯ ದಶೆ ನಡೀತಾ ಉಂಟು ಶುಕ್ರ ದೇಶ ನಡಿತಾ ಉಂಟು ಅಂತ ಇಟ್ಕೊಳ್ಳೋಣ ಅಥವಾ ಕೇತು ದೇಶ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ಹಾಗಾದರೆ ಯಾರಾದರೂ ನಿಮ್ಮಿಂದ ದೂರ ಹೊರಟೋಗ್ತಾರೆ ಡಿಟ್ಯಾಚ್ಮೆಂಟ್ ಆಗ್ತಾರೆ ಅಂತ ಒಂದು ಇಂಡಿಕೇಶನ್ ಇರುತ್ತೆ ಅದಕ್ಕೆ ಬೇಕಾಗಿ ಪ್ರಿಕಾಷನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಅಲ್ವಾ ಆನಂತರ ನಿಮ್ಮ ಮಕ್ಕಳಿದ್ರೆ ಅವರಿಗೆ ಈ ಈ ಮೂಮೆಂಟಲ್ಲಿ ಭೂಮಿ ವಿಚಾರದಲ್ಲಿ ಹೋಗುವಂಥದ್ದು ಬೇಕಾಗಿಲ್ಲ ಅನ್ಯಥ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಆನಂತರ ನಿಮ್ಮ ಪಾಲುದಾರಿಕೆ ವಿಚಾರ ನೋಡು ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ನಿಮ್ಮ ಪಾಲುದಾರಿಕೆ ವಿಚಾರ ನೋಡು ದಯವಿಟ್ಟು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ ಈ ಸಂದರ್ಭದಲ್ಲಿ ಒಂದು ತಿಂಗಳು ಹೋದ ನಂತರ ಅದರ ಬಗ್ಗೆ ಪ್ರೊಸೀಡ್ ಆಗಿ ಅಂತ ಹೇಳಿದ್ರೆ ಆಗ ಅದೇನು ಜಗಳ ಆಗಬೇಕು ಅದೇನು ತೊಂದರೆ ಆಗಬೇಕು ಅದೇನು ನಿಮಗೆ ಅಲ್ಲಿ ಅಪ್ಸ್ಟಕಲ್ಸ್ ಬರ್ತಾ ಇರಬೇಕು ಅದು ಬರೋಲ್ಲ ಅಥವಾ ನಿಮಗೆ ಅದು ಪಾಲುದಾರಿಕೆಯಲ್ಲಿ ಅದೇನು ತುಂಬಾ ಇರಿಟೇಟ್ ಆಗುತ್ತೆ ಅದು ಕೂಡ ಬರಲ್ಲ ಅಥವಾ ಎಲ್ಲೊಂದು ಕಡೆದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಟ್ಟೇ ಕೊಡುತ್ತದೆ ಅಂದ ನಿಮ್ಮ ತಾಯಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಮೀನ ಲಗ್ನದವರಿಗೆ ರೈಟಾ ನಿಮ್ಮ ತಾಯಿಯ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮ್ಮ ಪಾರ್ಟ್ನರ್ನ ಕುಟುಂಬದಲ್ಲಿ ಸಮಸ್ಯೆಗಳು ತಂದೆಯ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅದರಲ್ಲೂ ಕೂಡ ಏನಾಗುತ್ತೆ ಅಂದರೆ ವಿಶೇಷವಾಗಿ ಹೇಳಬೇಕಾದ್ರೆ ಅಂದರೆ ಯಾತೋ ತಂದೆ ನಿಮ್ಮಿಂದ ದೂರ ಹೋಗ್ಬೋದು ಅಥವಾ ಅವರಿಗೆ ಆರೋಗ್ಯದ ಸಮಸ್ಯೆ ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು ಸೊ ನೀವು ಪ್ರಿಕಾಷನ್ ತಗೊಳ್ಬೇಕಾಗಿರೋದು ಆಗುತ್ತೆ ಅಂತ ಹೇಳ್ತೀನಿ ಅಷ್ಟನ್ನು ಮಾಡಿಕೊಂಡಾಗ ಖಂಡಿತವಾಗಿಯೂ ಅದರಲ್ಲಿ ಅದೇನು ಸಮಸ್ಯೆ ಬರಬೇಕು ಖಂಡಿತ ಬರಲ್ಲ ಓಕೆ ಯಾಕಂದರೆ ಪ್ರಿಕಾಷನ್ ಅಲ್ವಾ ಪ್ರಿಕಾಷನ್ ತಗೊಂಡ್ರೆ ಏನಾಗುತ್ತೆ ನೀವು ಅದೇನು ದೊಡ್ಡ ಸಮಸ್ಯೆ ಬರಬೇಕು ಆ ಸಮಸ್ಯೆಯಿಂದ ಬಚಾವಾಗಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅದಕ್ಕೋಸ್ಕರ ಇನ್ನೊಂದು ವಿಚಾರ ಏನಂದರೆ ಯಾವತ್ತಿದ್ರೂ ಕೂಡ ಈ ಮನೆಯ ವಿಚಾರಗಳಿರ್ಬೋದು ಯಾವುದೇ ವಿಚಾರ ಅಥವಾ ಅದನ್ನು ನೀವು ನಿಮ್ಗೆ ಏನಾಗುತ್ತೆ ಈಗ ಮನೆಯಲ್ಲಿ ತುಂಬಾ ಇರಿಟೇಷನ್ ಆಗಿ ನಾನು ಹೇಳ್ತೇನೆ ಮನೆಯಲ್ಲಿ ಇರಿಟೇಷನ್ ಆದರೆ ಅದನ್ನು ಯಾರ ಜೊತೆ ಆದರೂ ಸ್ವಲ್ಪ ಶೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನೂ ಶೇರ್ ಮಾಡಿ ರೈಟಾ ನನಗೆ ಮನೇಲಿ ಇಂಥ ಪ್ರಾಬ್ಲಮ್ ಆಗ್ತಾ ಉಂಟು ಹೀಗೆ ಸಮಸ್ಯೆ ಆಗ್ತಾ ಉಂಟು ಗೊತ್ತಿಲ್ಲ ಏನು ಅಂತ ಅಲ್ವಾ ಶೇರ್ ಮಾಡ್ಕೊಳ್ಳಿ ಯಾರ ಜೊತೆ ಒಂದು ವೇಳೆ ಇಮೋಷನ್ಸನ್ನು ನಿಮ್ಮ ಜೊತೆಯೇ ನೀವು ಇಟ್ಕೊಂಡಾಗ ಏನಾಗುತ್ತೆ ಅದು ನೇರವಾಗಿ ಏನಾಗುತ್ತೆ ನಿಮಗೆ ಕಿಡ್ನಿಯಲ್ಲಿ ಕಲ್ಲಿನ ರೂಪದಲ್ಲಿ ಹೊರಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಯಾರ ಮೇಲೆ ಏನು ಗ್ರೆಜ್ ಉಂಟು ನಿಮಗೆ ಅದು ಇಮೋಷನಲ್ಗೆ ಹಾಗೇನೇ ಸ್ಟಾಕ್ ಮಾಡಿ ಇಟ್ಕೊಂಡ್ರಿ ಯಾರ ಜೊತೆ ಕೂಡ ಹೇಳಲಿಕ್ಕೆ ಏನಿಲ್ಲ ಏನು ಅಥವಾ ನೇರವಾಗಿ ನಿಮಗೆ ಏನಾಗುತ್ತೆ ಕಿಡ್ನಿಯಲ್ಲಿ ಕಲ್ಲಿನ ರೂಪದಲ್ಲಿ ಇದು ಹೊರಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಓಕೆನಾ ರೈಟ್ ನೋಡಿ ನೋಡಿ ಅದಕ್ಕೇನಲ್ವಾ ತುಂಬ ಜನಕ್ಕೆ ಕಿಡ್ನಿಯಲ್ಲಿ ಕಲ್ಲಾಗೋದು ಯಾಕೆ ಕಿಡ್ನಿ ಯಾಕಂದರೆ ನಿಮ್ಮಲ್ಲಿ ಅಂಥ ಸಮಸ್ಯೆ ಇರ್ತದೆ ಹೇಳ್ಕೊಳ್ಳೋಕ್ಕಾಗಲ್ಲ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅವ್ರು ಏನು ಅಂತ ಒಂದು ಪ್ರಾಬ್ಲಮ್ ಇರ್ತದೆ ನಿಮಗೆ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ನೀವು ಕೊರಗ್ತಾ ಇರ್ತೀರ ಆಗೋದು ಕಿಡ್ನಿಯ ಕಲ್ಲಿನ ರೂಪದಲ್ಲಿ ಹೊರಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೇ ಅದು ಹೊರಗೆ ಹೋಗಲೇಬೇಕು ಅದಕ್ಕೋಸ್ಕರ ನಿಮಗೆ ಅದು ಕೂಡ ಮೀನ ಲಗ್ನದವರಿಗೆ ಅಷ್ಟಮದ ಭಾವದಲ್ಲಿ ಗ್ರಹಣ ನಡೀತಾರೆ ತೋ ನಿಮ್ಮ ಕಿಡ್ನಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ಕಿಡ್ನಿಯಲ್ಲಿ ಕಲ್ಲಿನ ಸಮಸ್ಯೆಗಳು ಕಲ್ಲು ಅಲ್ವಾ ಸ್ಟೋನ್ ಆಗುವಂಥ ಸಮಸ್ಯೆಗಳು ಕೂಡ ತೀರಾ ತೀರ ಜಾಸ್ತಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೋಸ್ಕರ ಯಾವುದೇ ಇಮೋಷನನ್ನು ನಮ್ಮ ಜೊತೆ ಸ್ಟಾಕ್ ಮಾಡಿಕೊಂಡು ಖಂಡಿತ ಇಡಬಾರ್ದು ಇಲ್ಲಾಂದರೆ ಏನಾಗುತ್ತೆ ನೀವು ಸಮಸ್ಯೆಗಳ ಆಗಾರದಲ್ಲಿ ಸಿಕ್ಕಾಕೊಳ್ತೀರ ಸಮಸ್ಯೆಗಳ ಸಮಸ್ಯೆಗಳ ಆಗಾರ ಸಿಕ್ಕಾಕೊಂಡು ಪ್ರಾಬ್ಲಮನ್ನು ಅನುಭವಿಸ್ತೀರ ಮತ್ತು ಕಿಡ್ನಿ ಸ್ಟೋನ್ ಅದು ಇದು ಅಂತ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಅಂತ ಪೇಯ್ನ್ ಕಿಲ್ಲರ್ ತಿನ್ನಬೇಕು ಅದು ಇದು ಅಂತ ಬಂದು ಏನು ಮಾಡ್ತೀರಾ ಆ ಸಮಸ್ಯೆ ಸಮಸ್ಯೆನೇ ತಾನೇ ಕ್ರಿಯೇಟ್ ಮಾಡ್ಕೊಂಡು ನಾವೇ ಕ್ರಿಯೇಟ್ ಮಾಡಿದ್ದು ಸೊ ಅದು ಬರಬಾರ್ದು ಅಂತ ಹೇಳ್ತೇನೆ ಸೊ ಇದನ್ನು ಈ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಾಕಿ ವಿಚಾರ ಪರವಾಗಿಲ್ಲ ಈಗ ನಿಮಗೆ ಮೀನರಾಶಿ ಲಗ್ನದವರಿಗೂ ಕೂಡ ಗೊತ್ತಾಯಿತು ಅಥವಾ ಗ್ರಹಣ ಕಾಲದಲ್ಲಿ ಏನು ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಯಾವ ಸಮಸ್ಯೆ ಬರ್ಬೋದು ಮೇಜರ್ ಆಗಿ ಒಂದು ಸಮಸ್ಯೆ ಅಲ್ವಾ ಈಗ ಬರುತ್ತೆ ಅಂತಲೇ ಗ್ಯಾರಂಟಿ ಅಂತೂ ಖಂಡಿತ ಅಲ್ಲ ಬಂದರೆ ಆಯಿತು ಬಾರದಿದ್ರು ಆಯಿತು ಅದರಲ್ಲಿ ಏನು ಸಮಸ್ಯೆ ಇಲ್ಲ ಬಂದರೂ ಆಯಿತು ಬಾರದಿದ್ರೂ ಆಯಿತು ಈಗ ಅಲ್ವಾ ಯಾಕಂದರೆ ನಿಮ್ಮ ಜಾತದಲ್ಲಿ ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಜಾ ಈಗ ಲಗ್ನದವರಿಗೆ ಮೀನಲಗ್ನವ್ರಿಗೆ ಎಣಿಸ್ಕೊಳ್ಳಿ ಎರಡನೇ ಮನೆಯಲ್ಲಿ ಗುರು ಇದ್ದಾನೆ ಅಂತ ಇಟ್ಕೊಳ್ಳೋಣ ಗುರುವಿನ ದಶೆ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ಗುರು ಏನ್ ಮಾಡ್ತಾನೆ ಅಷ್ಟಮಾನ ನೋಡ್ತಾನೆ ಈಗ ಆ ನಿಮ್ಮ ಸಮಸ್ಯೆನೇ ನಿವಾರಣೆ ಆಯ್ತು ತಾನೇ ರೈಟ್ ಅಥವಾ ಗುರು ನಾಲ್ಕನೇ ಮನೇಲಿ ಇದ್ದಾನೆ ಅಂತ ಇಟ್ಕೊಳ್ಳಿ ಮೀನಲಗ್ನ ಜಾತಕ ಮೀನರಾಶಿ ಅಥವಾ ಮೀನ ಜಾತಕ ನಾಲ್ಕನೇ ಮನೆಯಲ್ಲಿ ಗುರು ಹೋಗ್ತಾ ಇದ್ದಾನೆ ನಾಲ್ಕನೇ ಮನೆ ಗುರು ಏನು ಮಾಡ್ತಾನೆ ಐದನೇ ಮನೆಗೆ ದೃಷ್ಟಿಯನ್ನು ಇಟ್ಟಿರ್ತಾನೆ ಐದನೇ ಮನೆಗೆ ದೃಷ್ಟಿಯನ್ನು ಇಟ್ಟಾಗ ಏನಾಯಿತು ಐದನೇ ಮನೆ ಅಂದರೆ ಅಲ್ಲಿಂದ ಎಂಟನೇ ಮನೆ ಹಾಗಾದರೆ ಆ ಗುರುವಿನ ದೃಷ್ಟಿಯಿಂದಾಗಿ ಗುರುವಿನ ಒಂದು ಬಹಳಷ್ಟು ಆಶೀರ್ವಾದದಿಂದಾಗಿ ನಿಮಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಅಬ್ಸ್ಟಕಲ್ಸ್ ಇರೋದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ನೋ ಪ್ರಾಬ್ಲಮ್ ತೋ ಆಯಿತು ತಾನೆ ಗುರುವಿನ ಕೃಪೆ ಬಂದುಬಿಡ್ತು ನಿಮ್ಮ ಪಾಲಿಗೆ ಅದು ಚೆನ್ನಾಗೇ ವರ್ಕ್ ಆಗುತ್ತೆ ನಿಮಗೆ ಏನೂ ತೊಂದರೆ ಇಲ್ಲ ಸೊ ಈ ರೀತಿಯಾಗಿ ಕೆಲವೊಮ್ಮೆ ಏನಾಗುತ್ತೆ ಸಮಸ್ಯೆಗಳು ತನ್ನಿಂದ ತಾನೇ ಸೊಲ್ಯೂಷನ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿಯಾಗಿ ಅದಕ್ಕೋಸ್ಕರ ಹೆದರುವಂಥ ಅವಶ್ಯಕತೆ ಇಲ್ಲ ಆನಂತರ ಕೆಲವೊಮ್ಮೆ ಈಗ ಏನಾಗುತ್ತೆ ಈಗ ಮೀನಲ್ಲಿ ಮೀನರಾಶಿಯಲ್ಲಿ ಗುರುವಿನ ಭ್ರಮಣ ಆಗ್ತಾ ಉಂಟು ಗೋಚರದಲ್ಲಿ ಬಟ್ ವಕ್ರಿಯಾಗಿದ್ದಾನ ಬಟ್ ಭ್ರಮಣ ಅಂತೂ ಆಗ್ತಾ ಉಂಟು ಅಲ್ಲೂ ಅದಕ್ಕೋಸ್ಕರ ಏನಾಗುತ್ತೆ ಸೆವೆಂತ್ ಹೌಸ್ ಸೆವೆಂತ್ ಹೌಸ್ ಯಾವುದು ನಿಮಗೆ ಬರುತ್ತೆ ಕನ್ಯಾ ರಾಶಿ ಬರುತ್ತೆ ಕನ್ಯಾ ರಾಶಿಗೆ ದೃಷ್ಟಿಯಂತೂ ಇಟ್ಟಿದ್ದಾನತ್ತಾ ಅಂದರೆ ಸೆವೆಂತ್ ಹೌಸ್ಗೆ ದೃಷ್ಟಿಯಂತೂ ಉಂಟಾತನ ಅದರಿಂದ ಅದರಲ್ಲಿ ಕೂಡ ಹೆದರುವಂಥ ಅವಶ್ಯಕತೆ ನನ್ನಕದಿಂದ ಖಂಡಿತ ಇಲ್ಲ ಆದರೂ ಕೂಡ ಪ್ರಾಬ್ಲಮ್ ಬರ್ತಾ ಉಂಟು ಅಂತಾದಾಗ ನೀವೇನು ಮಾಡಿ ಒಂದು ಕಿಲೋ ಗೋಧಿಯನ್ನು ನಿಮ್ಮ ಕೈಯಿಂದ ಯಾರಿಗೆ ಅದು ದಾನ ಮಾಡಿ ಒಂದು ಹತ್ತು ವಾರಗಳ ಕಾಲ ಹತ್ತು ವಾರಗಳ ಕಾಲ ಮಾಡಿಕೊಳ್ಳೆದನ್ನು ಅಥವಾ ಒಂದು ಕಿಲೋ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ನಿಮ್ಮ ಕೈಯಿಂದ ಯಾರು ಚಪಾತಿ ಮಾಡಿ ತಿಂತಾರೋ ಅವರಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅದು ಕೂಡ ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈ ರೀತಿಯಾಗಿ ನೀವು ಮಾಡಿದಾಗ ಮೀನ ಲಗ್ನದವರಿಗೆ ಮೀನ ಮೀನರಾಶಿಯವರಿಗೆ ಗ್ರಹಣ ದೋಷದಿಂದ ಬರತಕ್ಕಂತಹ ಒಂದಷ್ಟು ತೊಂದರೆ ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತೇವೆ ಅದರಲ್ಲಿ ಅಂತಹ ಯಾವುದೇ ಪ್ರಾಬ್ಲಮ್ ಕೂಡ ಉಂಟಾಗಲ್ಲ ಮೀನ ಲಗ್ನದ್ದು ಒಂದು ಅನ್ಪಿಟ್ ಯಾಕಂದರೆ ನಿಮಗೆ ಪ್ರಾಬ್ಲಮ್ ಯಾವುದಪ್ಪ ಮದುವೆ ವಿಚಾರ ತಾನೇ ನಿಮ್ಮ ಲೈಫಲ್ಲಿ ಮದುವೆ ವಿಚಾರನೇ ಭಾಳ ಮೇಜರಾಗಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥದ್ದು ಹಾಗಾದರೆ ನಿಮಗೆ ಅಲ್ಲಿನೇ ತೊಂದರೆ ಆದರೆ ಏನು ಮಾಡ್ತೀರ ಈಗ ಅಥವಾ ಪ್ರಿಕಾಷನ್ ತಗೊಳ್ಬೇಕು ರೈಟ್ ತಾನೇ ಓಕೆನಾ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಆನಂತರ ನಿಮ್ಮ ಪಾರ್ಟ್ನರ್ಗೆ ಅದೇನು ನೋಡಿ ಮೀನ ಲಗ್ನದವರ ಮೀನ ಲಗ್ನದವರ ಮದುವೆ ಜೀವನನ್ನು ಒಂದು ಶಿಸ್ತಿನಲ್ಲಿ ಇಟ್ಕೊಳ್ಬೇಕು ಅಥವಾ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಬರಬಾರ್ದು ನೀವೇನಪ್ಪ ಮಾಡಬೇಕೀಗ ನೀವೇನು ಕೂಡ ಮಾಡ್ಬಾರ್ದು ನೀವೇನು ಮಾಡಬೇಕು ನಿಮ್ಮ ಮದ್ದನ್ನ ಪಾಟಿಗೆ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತೇನೆ ಯಾರಿದ್ದಾರೆ ಅವ್ರಿಗೆ ಗಂಡ ಆದರೆ ಹೆಂಡತಿ ಹೆಂಡತಿ ಆದರೆ ಗಂಡ ಅವರಿಗೆ ರೆಸ್ಪೆಕ್ಟನ್ನು ಮಾಡಿ ಅವ್ರ ಜೊತೆಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳಿ ಅಲ್ವಾ ಅವ್ರಿಗೇನಾದರೂ ಬೇಕು ಅದನ್ನು ತಂದಿಟ್ಕೊಳ್ತು ತಂದುಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಅವರ ಸೇವೆಯನ್ನು ಮಾಡಿ ಸೇವೆ ಮಾಡೋದಂದರೆ ಅವರ ಇಚ್ಛೆಯನ್ನು ಅಷ್ಟೇ ಅವರ ಇಚ್ಛೆಯನ್ನು ಪೂರೈಸಿ ಆನಂದರೆ ಭಾಳ ಸಿಸ್ಟಮೆಟಿಕ್ಕಾಗಿ ಇಡಬೇಕಾಗುತ್ತೆ ಹಾಗೇನಾಗುತ್ತೆ ಲಗ್ನ ಮತ್ತು ಮೀನರಾಶಿಯವರಿಗೆ ಮದುವೆ ಜೀವನದಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಡೆಫಿನೆಟಾಗಿ ನಿವಾರಣೆ ಆಗ್ತದೆ ಬರೇ ಒಂದು ಕಿಲೋ ಗೋಧಿ ಅಥವಾ ಗೋಧಿ ಹಿಟ್ಟನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿ ಆದಿತ್ಯ ಅವರ ದಿವಸ ರೈಟಾ ಓಕೆನಾ ಸೊ ಇದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿರುತ್ತೆ ಅಲ್ವಾ ಇನ್ನು ಯಾವಾಗಲೂ ನಿಮಗೆ ಲೈಫಲ್ಲಿ ತುಂಬಾ ಚೆನ್ನಾಗಿರಬೇಕು ಏನು ಅಲ್ವಾ ಅಂಥ ದೊಡ್ಡ ಸಮಸ್ಯೆಗಳು ಬರಬಾರ್ದು ಮನಸ್ಸು ಶಾಂತಿ ಇರಬೇಕು ಮನೆಯಲ್ಲಿ ಚೆನ್ನಾಗಿ ಅಥವಾ ನೀವೇನು ಮಾಡಬೇಕಾಗುತ್ತೆ ಒಂದು ಅಮಾವಾಸ್ಯೆ ದಿವಸ ಒಂದು ಸಂಕ್ರಾಂತಿ ದಿವಸ ಮತ್ತೊಂದು ಹುಣ್ಣಿಮೆ ದಿವಸ ಅಮಾವಾಸ್ಯೆ ಅಮಾವಾಸ್ಯೆ ಸಂಕ್ರಾಂತಿ ಹುಣ್ಣಿಮೆ ಈ ಮೂರು ದಿನಗಳು ಯಾವಾಗ ಬ ಆವಾಗ ದಾನ ಮಾಡಬೇಕು ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ರೈಟಾ ಓಕೆನಾ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಅಮಾವಾಸ್ಯೆ ಬಂದಾಗ ಹುಣ್ಣಿಮೆ ಬಂದಾಗ ಸಂಕ್ರಾಂತಿ ಬಂದಾಗ ಈ ಮೂರು ಸಮಯದಲ್ಲಿ ನಿಮ್ಮಿಂದ ಏನಾಗುತ್ತೆ ನೀವೇನು ಬೇಕಾದರೂ ಮಾಡಿ ಪರವಾಗಿಲ್ಲ ಅಲ್ವಾ ನೀವು ನಾನು ಹೇಳ್ತೀನಿ ನಿಮಗೆ ನೀವು ಯಾವುದಾದ್ರೂ ಅನಾಥಾಶ್ರಮಕ್ಕೆ ಹೋಗಿ ವಿಶೇಷ ರೀತಿಯಲ್ಲಿ ರೈಟಾ ಅಥವಾ ಅಲ್ಲಿ ವೃದ್ಧ ವ್ಯಕ್ತಿಗಳಿರ್ತಾರೆ ಪಾಪ ಅವ್ರಿಗೆ ಮಕ್ಕಳಿದ್ದು ಕೂಡ ಮಕ್ಕಳವರನ್ನು ವೃದ್ಧಾಶ್ರಮದಲ್ಲಿ ತಂದು ಹಾಕಿರ್ತಾರೆ ಅಲ್ವಾ ಕೆಲವರೆಲ್ಲ ಕರುಣೇನೇ ಇಲ್ಲದವರು ಏನಂತ ವಿಷಯನೇ ಗೊತ್ತಿಲ್ಲ ಅಂಥವರೆಲ್ಲ ಅಲ್ವಾ ತೊ ಆ ಅವರು ಒಂಥರ ಟೆನ್ಷನ್ನಲ್ಲಿ ಇರ್ತಾರೆ ಆ ಒಂದು ತಂದೆ ತಾಯಿಗಳು ಅಲ್ವಾ ವಿಶೇಷವಾಗಿ ಬಹಳ ಟೆನ್ಷನ್ ಅವರಿಗೆ ಹಪ ಹಪಿ ಇರ್ತದೆ ನಮ್ಮನ್ನು ಯಾರು ವಿಚಾರಿಸ್ಕೊಳ್ತಾರೆ ನಮ್ಮ ಜೊತೆ ಯಾರು ಮಾತಾಡ್ತಾರೆ ನಮ್ಮ ಜೊತೆ ಯಾರು ತುಂಬ ಸಂತೋಷವಾದ ವಿಶೇಷವಾಗಿ ಸಂತೋಷವಾಗಿ ನಮ್ಮ ಜೊತೆ ಮಾತಾಡಬೇಕು ಅದು ಅವ್ರಿಗೆ ಹಪ ಹಪಿ ಇರ್ತದೆ ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಯಾವಾಗ ನಿಮಗೆ ಅಮಾವಾಸ್ಯೆ ಯಾವಾಗ ಅಮಾವಾಸ್ಯೆ ಬಂತು ಅಲ್ವಾ ಸೂರ್ಯ ಮತ್ತು ಚಂದ್ರ ಒಟ್ಟು ಸೇರಿಕೊಂಡು ಅಮಾವಾಸ್ಯೆ ಹುಣ್ಣಿಮೆ ಬಂತು ಸಂಕ್ರ ಆ ದಿವಸ ಅಲ್ಲಿ ಹೋಗಿ ನಿಮ್ಮ ಕೈಯಿಂದ ಏನಾದರೂ ಅನ್ನದ ಮಾಡಲಿಕ್ಕೆ ಆಗುತ್ತಾ ಊಟ ಕೊಡಿಸ್ಲಿಕ್ಕಾಗುತ್ತಾ ಅದನ್ನು ಕೊಡಿ ನೋಡಿ ಅವರು ಊಟ ಮಾಡುವಾಗ ಅಲ್ಲೇ ಕೂತ್ಕೊಳ್ಳಿ ಓಕೆ ಅಲ್ಲೇ ಕೂತ್ಕೊಳ್ಳಿ ಅವ್ರು ಊಟ ಮಾಡಿ ಅವ್ರದ್ದು ಮಾತಾಡಿ ನೀವು ರೈಟ್ ಆಗ ನೋಡಿ ಅವರ ಮುಖದಲ್ಲಿ ಒಂದು ಚಮಕ್ ಬರುತ್ತಲ್ವಾ ಅವರ ಮುಖದಲ್ಲಿ ನಗು ಬರುತ್ತಲ್ವಾ ಅದು ನಿಮಗೆ ಬ್ಲೆಸ್ಸಿಂಗ್ ರೈಟ್ ಅದಕ್ಕೆ ಅವರ ಮುಖದಲ್ಲಿ ಮೂಡುವ ನಗು ಉಂಟಲ್ವಾ ಆ ಮೂಮೆಂಟಲ್ಲಿ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ತೊ ಅದನ್ನು ನೋಡಿ ಬನ್ನಿ ನೀವು ರೈಟ್ ತಾನೆ ಅದನ್ನು ನೋಡಿ ಬಂದಾಗ ಮೇ ಬಿ ನಿಮ್ಮ ಜೀವನದ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು ರೈಟ್ ತಾನೆ ಓಕೆನಾ ಅದು ಬೇಕು ಅಲ್ಲಿ ಅಲ್ವಾ ಸುಮ್ಮನೆ ಅಂತೂ ಅಲ್ಲ ಅವರ ಮುಖದಲ್ಲಿ ು ಮೂಡಿಸಿ ಬಂದಿದ್ದೀರಾ ಅವರಿಗೆ ಖುಷಿಯನ್ನು ಕೊಟ್ಟಿದ್ದೀರಾ ಅದು ನೋಡಿ ಯಾವ ರೀತಿ ವರ್ಕ್ ಆಗುತ್ತೆ ನಿಮಗೆ ಅವರೆಷ್ಟು ಬ್ಲೆಸ್ಸಿಂಗ್ ಮಾಡ್ತಾರೆ ನಿಮಗೆ ರೈಟ್ ಓಕೆನಾ ಮತ್ತೆಂದು ನೀವು ಅಂತ ಬಿಡ್ಲಿಕ್ಕಿಲ್ಲ ಯಾವಾಗಲೂ ಹೋಗ್ತಾನೆ ಇರ್ತೀರ ಅಲ್ಲ ಅವ್ರಿಗೆ ಅನ್ನದಾನ ಮಾಡೋಣ ಏನಾದರೂ ಕೊಡೋಣ ನಮ್ಮ ಕೈಯಿಂದ ಕೈನಿ ಇದು ಇಚ್ಛೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೀವು ಹೋಗ್ತೀರಾ ಕೊಡ್ತೀರಾ ಅದನ್ನು ಅನುಭವಿಸ್ತೀರಾ ನೀವು ಬರ್ತೀರಾ ನಿಮ್ಮ ಲೈಫಲ್ಲಿ ಅದೇನು ಸಮಸ್ಯೆಗಳು ಬರ್ತಾ ಉಂಟು ಅದೇನು ತೊಂದರೆಗಳು ಬರ್ತಾ ಉಂಟು ಡೆಫಿನೆಟಾಗಿ ಭಗವಂತ ಅದೇನೋ ದಾರಿ ತೋರಿಸ್ಕೊಡ್ತಾನೆ ನೋಡಪ್ಪ ಈ ರೀತಿಯಾಗಿ ಹೋಗಿ ಈ ರೀತಿಯಾಗಿ ಹೋಗಿ ಎಲ್ಲ ಒಳ್ಳೇದಾಗುತ್ತೆ ಆ ರೀತಿಯಾಗಿ ಪ್ರಕೃತಿ ಮತ್ತು ಭಗವಂತ ನಿಮಗೆ ಒಳ್ಳೆಯ ದಾರಿಯನ್ನು ತೋರಿಸಿಕೊಡ್ತೇವೆ ಇಲ್ಲಾಂದರೆ ಯೂನಿವರ್ಸ್ ಸಪೋರ್ಟ್ ಮಾಡಲ್ಲ ಅಲ್ವಾ ಪ್ರಕೃತಿ ಸಪೋರ್ಟ್ ಮಾಡಲ್ಲ ಅರ್ಥ ಇದೆ ನಿಮಗೆ ನೀವು ತುಂಬ ಸ್ವಾರ್ಥಿ ಆದಾಗ ಅಲ್ವಾ ನೀವು ಯಾವುದು ಕೂಡ ಜನರಿಗೆ ಕೊಡ್ತಾನೇ ಇಲ್ಲ ಏನು ಕೂಡ ಉಪಕಾರ ಮಾಡ್ತಾನೆ ಇಲ್ಲ ಪ್ರಕೃತಿಯಲ್ಲಿ ನೀವು ಭಾಳ ಸ್ವಾರ್ಥಿ ನಿಮಗೆ ಬೇಕಾಗಿ ಯೋಚನೆ ಮಾಡ್ತಾ ಇದ್ದೀರ ಅಲ್ವಾ ಎಲ್ಲ ಒಟ್ಟು ಮಾಡಿಡ್ಲಿಕ್ಕೆ ಅದು ಆಗದಂಥ ವಿಚಾರ ಯಾಕಂದರೆ ನೀವು ಹಣಕಾಸನ್ನು ಎಷ್ಟೇ ಜಮಾ ಮಾಡಿಟ್ಟು ಕೂಡ ಅದಕ್ಕಿರುವಂಥದ್ದು ಮೂರೇ ಮೂರು ದಾರಿಗಳು ಒಂದು ಒಂದು ಭೋಗ ಮತ್ತೊಂದು ದಾನ ಮತ್ತೊಂದು ನಾಶ ಅಥವಾ ಭೋಗಿಸಿ ಅದನ್ನು ಎಷ್ಟು ಹಣಕಾಸು ಉಂಟು ಅದನ್ನು ನೀವು ಈ ಮೂಮೆಂಟಲ್ಲಿ ಅದನ್ನು ಖರ್ಚು ಮಾಡಿ ಅಥವಾ ಅದನ್ನು ದಾನ ಮಾಡಿ ಯಾರಿಗದು ದಾನ ಮಾಡಿ ನಿಮ್ಮ ಕೈಯಿಂದ ಅಲ್ಲೂ ಅಥವಾ ನಾಶ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಏನೂ ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾಶ ನಾಶನೇ ಏನೂ ಸಮಸ್ಯೆ ಇಲ್ಲ ಅಲ್ವಾ ಈಗ ಈಗ ಎಣಿಸ್ಕೊಳ್ಳಿ ಈಗ ದೊಡ್ಡ ದೊಡ್ಡ ಮಟ್ಟಿಗೆ ಹಣ ಮಾಡಿದವರೆಲ್ಲ ಇರ್ತಾರೆ ಅಲ್ವಾ ಈಗ ವಿಶೇಷ ಕೆಲವು ರಾಜಕಾರಣಿಗಳಿರ್ತಾರೆ ಐನೂರು ಕೋಟಿ ಒಂದು ಸಾವಿರ ಕೋಟಿ ಎಲ್ಲ ಮಾಡಿರ್ತಿರ್ ಇಟ್ಟಿರ್ತಾರೆ ಹಣಕಾಸು ಎಲ್ಲಿಂದ ಹಣಕಾಸು ಬಂತದ್ದು ಅದು ಪಬ್ಲಿಕ್ಕಿಗೆ ಯಾವುದೋ ಒಂದು ಕೆಲಸ ಆಗಬೇಕು ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮೋಸ ಮಾಡಿದ್ರು ಮೋಸ ಮಾಡಿ ಹಣಕಾಸನ್ನು ತಮಗೆ ಬೇಕಾದಂತೆ ಯೂಸ್ ಮಾಡಿಕೊಂಡ್ರಿ ಈಗ ಅದು ನೂರು ಕೋಟಿನೋ ಇನ್ನೂರು ಕೋಟಿನೋ ಐನೂರು ಕೋಟಿನೋ ಎಲ್ಲ ಮಾಡಿಟ್ರು ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಒಂದು ಮೂರು ನಾಲ್ಕು ಪೀಳಿಗೆ ಕೂಡ ಅದನ್ನು ಕೂತ್ಕೊಂಡು ತಿಂದರೆ ಕರಗಲ್ಲ ಅಷ್ಟು ಹಣ ಮಾಡಿರ್ತಾರೆ ಏನು ಪ್ರಯೋಜನಕ್ಕೆ ಬಂತು ಅಂತ ಒಂದು ವಿಚಾರ ಏನು ಪ್ರಯೋಜನಕ್ಕೆ ಬಂತು ಈಗ ರೈತನ ಯಾಕಂದರೆ ನಿಮ್ಮ ನಿಮ್ಮ ಜಾತಕದಲ್ಲಿ ನಿಮ್ಮ ಜಾತಕ ಬಿಟ್ಟು ನಿಮ್ಮ ಮಕ್ಕಳ ಜಾತಕ ಮಕ್ಕಳ ಮಕ್ಕಳಿಂದ ಮಕ್ಕಳ ಜಾತಕ ನಿಮ್ಮ ಮ ಮೊಮ್ಮಕ್ಕಳ ಜಾತಕದಲ್ಲಿ ಎಲ್ಲ ಪಂಚಮದ ಭಾವ ಕೆಟ್ಟೋಗಿರ್ತದೆ ಅಲ್ವಾ ಆನಂತರ ಅಲ್ಲಿ ಕುಜ ಕೆಟ್ಟೋಗಿರ್ತಾನೆ ಅವರಂತೂ ಸಮಸ್ಯೆ ಅನುಭವಿಸ್ತಾರೆ ಹಂಡ್ರೆಡ್ ನಿಮ್ಮ ಕರ್ಮದಿಂದಾಗಿ ಅವರು ಅನುಭವಿಸ್ತಾರೆ ಸಮಸ್ಯೆ ಸೊ ಇದನ್ನು ನೋಡ್ಕೊಳ್ಳಿ ನೀವಿದ್ರೆ ನೋಡ್ಕೊಳ್ಬೇಕು ಇಲ್ಲ ಅವ್ರು ನಿಮಗೆ ಶಾಪ ಹಾಕ್ತಾರೆ ಅವ್ರು ಏನೋ ಕರ್ಮ ಮಾಡಿದ್ದಾರೆ ಎಲ್ಲ ಮಾಡಿಟ್ಟಿದ್ದಾರೆ ಬಟ್ ಯಾವುದೂ ಸರಿ ಇಲ್ಲ ಮನಸ್ಸು ನೆಮ್ಮದಿನೇ ಇಲ್ಲ ಈ ರೀತಿಯ ಸೊ ಏನು ಪ್ರಯೋಜನಕ್ಕೆ ಬಂತು ಬಟ್ ಅದೇ ಹಣವನ್ನು ನೀವು ಈ ಮೂಮೆಂಟಲ್ಲಿ ಈಗ ಏನು ನೀವು ಅಲೈವ್ ಜೀವಂತವಾಗಿ ಇದ್ದೀರಾ ಈ ಮೂಮೆಂಟಲ್ಲಿ ಯಾರಿಗದು ದಾನ ಮಾಡಿ ನೋಡಿ ಅಲ್ವಾ ಯಾರಿಗದ ಹಾಗೇನಾಯಿತು ನಿಮ್ಮ ಹಣಕಾಸು ಫಿಕ್ಸ್ ಆಯ್ತು ಈಗ ನಿಮಗೆ ನೀವು ಸುಖ ಬರಬೇಕು ಫಿಕ್ಸ್ ಆಯ್ತು ಈಗ ಓಕೆನಾ ಅದು ಏನಾಯಿತು ನಿಮ್ಮ ಮುಂದಿನ ಜನ್ಮಕ್ಕೂ ನಿಮ್ಮ ಜೊತೆನೆ ಬಂತು ಈ ಇಲ್ಲಾಂದ್ರೆ ಈ ಈ ಜನ್ಮದಲ್ಲಿ ಬಿಟ್ಟು ಹೋಗಬೇಕೆಲ್ಲವನ್ನು ಕೂಡ ಅಲ್ವಾ ನೀವು ದಾನ ಮಾಡಿದ್ರಿ ಯಾರ ಮುಖದಲ್ಲಿ ನಗು ಮೂಡಿಸಿದ್ರಿ ಯಾರಿಗಾದರೂ ಒಂದು ಉಪಕಾರ ಮಾಡಿದ್ರಿ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿದ್ರಿ ನಿಮ್ಮಿಂದಾಗಿ ನಿಮ್ಮಿಂದಾಗಿ ಒಂದಷ್ಟು ಜನ ಖುಷಿ ಅನುಭವಿಸ್ತಾ ಇದ್ದಾರೆ ನಿಮ್ಮಿಂದಾಗಿ ಒಂದಷ್ಟು ಜನ ತಮ್ಮ ಒಂದು ಕಣ್ಣೀರನ್ನು ಒರೆಸ್ಕೊಳ್ತಾ ಇದ್ದಾರೆ ಪರವಾಗಿಲ್ಲ ಅವರ ಮುಖದಲ್ಲಿ ನಾವು ಉಂಟು ಅಂದಾಗ ನೀವು ಕಮಾಯಿಸಿದಂಥ ಹಣ ಏನಿದೆ ನೀವು ಅದು ಸಂಪಾದನೆ ಹಣ ಏನುಂಟು ಅದು ನಿಮ್ಮ ಮತ್ತೆ ಏಳು ಜನ್ಮಕ್ಕೂ ಕೂಡ ನಿಮಗೆ ಅದು ನಿಮ್ಮ ಒಟ್ಟಿಗೆ ಬಲಿಗೆ ಶುರುವಾಗುತ್ತೆ ರೈಟಾ ಓಕೆನಾ ಒಂದು ವೇಳೆ ಇಲ್ಲ ಅಂದಾಗ ಏನಾಯಿತು ಅದು ಮಾಡೇ ಇಲ್ಲ ನೀವು ಅಂದಾಗ ಏನಾಯ್ತು ಸ್ವಾರ್ಥಕ್ಕೆ ಒಳಗಾದ್ರಿ ನನ್ನ ಮರಿ ಮೊಮ್ಮಕ್ಕಳಿಗೆ ಬೇಕು ಮರಿ ಮೊಮ್ಮಕ್ಕಳಿಗೆ ಬೇಕು ಅವ್ರಿಗೆ ಬೇಕು ಇವ್ರಿಗೆ ಅಂದರೆ ಸ್ವಾರ್ಥದಲ್ಲಿ ಎಲ್ಲ ಜಮಾ ಮಾಡಿ ಇಟ್ಟುಬಿಟ್ರಿ ನೀವಂತೂ ಸತ್ತೋಗ್ಬಿಟ್ರಿ ಓಕೆ ನಿಮ್ಗಂತೂ ನೀರಿಲ್ಲದ ಜಾಗದಲ್ಲಿ ನಿಮ್ಮದು ಜನನಂತೂ ಆಗುತ್ತೆ ಯಾಕಂದರೆ ಅಷ್ಟು ಪಬ್ಲಿಕ್ಕಿಗೆ ನೀವು ಮೋಸ ಮಾಡಿರ್ತೀರಲ್ವ ಅಷ್ಟು ಪಬ್ಲಿಕ್ ಏನು ಬಿಡ್ತದೆ ಅದು ಇಲ್ಲ ತಾನೇ ಗುರು ಕೆಟ್ಟೋಗಿರ್ತಾನೆ ನೆಕ್ಸ್ಟ್ ಬರುವಾಗ ಗುರು ಚೆನ್ನಾಗಿರಲ್ಲ ಗುರುವಿನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಆನಂತರ ನಿಮ್ಮ ನಾಲ್ಕನೇ ಮನೆಯಲ್ಲಿ ಶನಿ ಮತ್ತು ರಾಹು ಬಂದು ಕೂತ್ಕೊಂಡಿರ್ತಾರೆ ನೀವು ಜನನಾದಾಗ ಶನಿ ಮತ್ತು ರಾಹು ನಾಲ್ಕನೇ ಮನೆಯಲ್ಲಿ ಗುರು ಟೋಟಲಿ ಡಿಸ್ಟರ್ಬೆನ್ಸ್ ಆಗ್ಬಿಡ್ತಾನೆ ಹಾಗೇನಾಯ್ತು ಅನುಭವಿಸಬೇಕಾದಂತ ಅನಿವಾರ್ಯತೆ ಏನು ಮಾಡೋಕ್ಕಾಗಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ನೋಡಿ ನಿಮ್ಮ ನಿಮ್ಮ ಜಾತಕ ತೆಗೆದು ನೋಡಿ ಅದರಲ್ಲಿ ಏನಾದರೂ ನಾಲ್ಕನೇ ಮನೆಯಲ್ಲಿ ರಾಹು ಇದ್ದಾನಂತ ಇಟ್ಕೊಳ್ಳಿ ಅದರಲ್ಲಿ ಏನಾದರೂ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ ಅಂತ ಹೇಳಿ ದೇವರಾಣಿಗೆ ಹೇಳ್ತೇನೆ ಹೋದ ಜನ್ಮದಲ್ಲಿ ಪಬ್ಲಿಕ್ಕಿಗೆ ತೊಂದರೆ ಕೊಟ್ಟಿರ್ತೀರಾ ರೈಟಾ ಹೋಗೇನ ಯಾತೋ ಅವರ ಅವರಿಗೆ ಊಟವನ್ನೇ ಕೊಟ್ಟಿಲ್ಲ ಯಾತೋ ಅವರಿಗೆ ಊಟ ಕೊಡಬೇಕಿತ್ತು ಹಣದಲ್ಲಿ ಮೋಜ್ ಮಸ್ತಿ ಮಾಡಿದ್ದೀರಾ ಅದಕ್ಕೆ ರಾಹು ಮತ್ತು ಶನಿ ಶನಿ ಬಂದು ನಾಲ್ಕನೇ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಇವತ್ತೇನಾಗ್ತಾ ಉಂಟು ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಸುಖದ ವಿಚಾರ ಪ್ರಾಥಮಿಕ ಅಂತದ ಶಿಕ್ಷಣದ ವಿಚಾರ ನಿಮ್ಮ ಆರೋಗ್ಯದ ವಿಚಾರ ಆ ಮಾನಸಿಕ ರೀತಿಯ ಡಿಸ್ಟರ್ಬೆನ್ಸ್ನ ವಿಚಾರ ಇದೆಲ್ಲ ಕೂಡ ಇನ್ಫ್ಲುಯನ್ಸ್ ಆಯ್ತು ಈಗ ರೈಟ್ ಏನು ಮಾಡ್ತೀರಾ ಇದೆಲ್ಲ ಬೇಡ ತಾನೆ ನೆಕ್ಸ್ಟ್ ಜನ್ಮದಲ್ಲಿ ಅದು ಬರಬಾರ್ದು ತಾನೆ ಹಾಗಾದ್ರೆ ಏನು ಮಾಡಬೇಕು ತೋ ಹಣಕಾಸನ್ನು ಆ ರೀತಿ ದಾನ ಮಾಡಬೇಕಾದಲ್ವ ಎಲ್ಲ ದಾನ ಮಾಡಿ ಅಂತ ಹೇಳ್ತಾ ಇಲ್ಲ ಈಗ ನಿಮ್ಮಲ್ಲಿ ಆಗಲಿಲ್ಲ ಅಂದರೂ ಕೂಡ ನಿಮ್ಮ ಸ್ಯಾಲ್ರಿಯಲ್ಲಿ ಸ್ವಲ್ಪ ಹಣವನ್ನು ತೆಗೆದಿಟ್ಟು ನೀವು ಮಾಡ್ಬೋದು ಅದೇನು ಸಮಸ್ಯೆ ಅಂತೂ ಖಂಡಿತ ಅಲ್ಲ ಅಲ್ವಾ

ಹಾ ಅವನಿಗೆ ಅಂದ್ರೆ ಜಾಬಿಗೆ ಗೆ ಏನಾದ್ರು ಸೇರೋದ ಅಂತ ಯೋಚನೆ ಮಾಡ್ತಾ ಇದ್ದಾನೆ ninety above percentage ಚೆನ್ನಾಗಿದೆ ಆದ್ರೆ ಓದ್ಸುವ ಶಕ್ತಿ ನಮ್ಗೆ ಇಲ್ಲ ಇನ್ನು ಇವ್ರ ಅಪ್ಪನಿಗೂ ಸ್ವಲ್ಪ ಹುಷಾರಿಲ್ಲ ಅವನ ಅಪ್ಪನಿಗೂ ಹಾಗಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಾರೆ ಅವರು ಓಕೆ ಅಮ್ಮ ನಿಮಗೆ ಒಂದು ಆನ್ಸರ್ ಮಾಡ್ತೀರಮ್ಮ ಕೇಳಿಸ್ಕೊಳ್ಳಿ ಏನಂತ ಇದು ಅಶ್ವಿನ್ ನಕ್ಷತ್ರ ಮೇಷರಾಶಿ ಜಾತಕ ರೈಟಾ ಅಶ್ವಿನಕ್ಷತ್ರ ಮೇಷರಾಶಿ ಜಾತಕ ಬಹಳ ಈ ಜಾತಕದಲ್ಲಿ ಏನಾಗುತ್ತೆ ಅವ್ರಿಗೆ ದಶೆ ನಡೀತಾ ಉಂಟಮ್ಮ ಓಕೆ ಈ ಜಾತಕಕ್ಕೆ ಶುಕ್ರ ದಶೆ ಬಹಳ ಫೇವರೇಬಲ್ ಅದು ಈ ಜಾತಕ ದಶೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಶುಕ್ರ ದಶೆ ಇರ್ತದೆ ಒಳ್ಳೆ ಕೆಲಸದಲ್ಲಿ ಹೋಗ್ತಾರೆ ಒಳ್ಳೆ ಜಾಬ್ಗೆ ಹೋಗುವಂಥ ಯೋಗ ಪ ಭಾಗ್ಯ ಪಾಲಿಗೆ ಉಂಟು ಅದು ಪರವಾಗಿಲ್ಲ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ನಾವು ವಿಷಯ ಅದಲ್ಲ ವಿಷಯ ಏನು ಅಂದರೆ ನಿಮ್ಮ ಕುಟುಂಬದಲ್ಲಿ ದೇವಿಗೆ ಸಂಬಂಧಪಟ್ಟಂತೆ ಅದೇನು ಪೂಜೆ ಮಾಡಬೇಕು ಆ ಪೂಜೆ ಯಾರು ಡಿಸ್ಟರ್ಬೆನ್ಸ್ ಮಾಡಿದ್ದಾರೆ ಅಂತ ಗೊತ್ತಾಯ್ತಾ ಇದು ಮನೆ ದೇವಿ ಆರಾಧನೆ ಅಂದ್ರೆ ಮನೆ ದೇವರು ದೇವಿ ನಮ್ಮ ಆಟ್ಯ ಮನೆಯಲ್ಲಿ ಇರೋ ದೇವಿ ಗೊತ್ತಿಲ್ಲಮ್ಮ ಆ ಗೊತ್ತಿಲ್ಲಮ್ಮ ಆ ನಿಮ್ಮ ಅದು ನಿಮ್ಮ ಹಿರಿಯರಿಂದ ಬಂದಿರಬಹುದು ದೇವಿಗೆ ಆ ದೇವಿಗೆ ಅಲ್ಲಿ ಅಪಚಾರ ಮಾಡಿರುವಂತದ್ದು ಇನ್ಸಲ್ಟ್ ಮಾಡಿರುವಂತದ್ದು ಕೆಳಗೆ ಹಾಕಿರುವಂತದ್ದು ತೊಂದರೆ ಕೊಟ್ಟಿರುವಂತದ್ದು ಇದು ಅಂತ ನಮ್ಮಲ್ಲಿ ರೈಟ್ ಅದಕ್ಕೆ ಏನಾಗುತ್ತೆ ಈ ಶುಕ್ರ ದಶೆ ಕೂಡ ಮಗನಿಗೆ ಯಾವ ರೀತಿ ರಿಸಲ್ಟ್ ಕೊಡಬೇಕು ಅದು ಕೊಡುವುದಿಲ್ಲ ಯಾಕಂದ್ರೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ರೈಟಾ ಏನ್ ಮಾಡ್ಬೇಕೀಗ ದೇವಿ ಟೆಂಪಲ್ ಗೆ ಕಳಿಸಬೇಕಮ್ಮ ಮನೆಯಲ್ಲಿ ದೇವಿ ಆರಾಧನೆ ಕಂಪಲ್ಸರಿಯಾಗಿ ಮಾಡ್ಬೇಕಮ್ಮ ಆನಂತರ ಈಸ್ಟ್ ಅನ್ನ ಸೌತ್ ಈಸ್ಟ್ ಅಂದ್ರೆ ಕಿಚನ್ ಏನು ಅದನ್ನ ಬಹಳ ಕ್ಲೀನ್ ಆಗಿಟ್ಕೊಳ್ಳಿ ಮಾಡ್ಬೇಕಮ್ಮ ಮನೆಯಲ್ಲಿ ಅಲ್ಲಿ ಇಲ್ಲಿ ವಸ್ತ್ರಗಳನ್ನು ಬಿಸಾಡಿದ್ರೆ ಅದನ್ನೆಲ್ಲವನ್ನು ಕೂಡ ಸಿಸ್ಟಮೆಟಿಕ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕಮ್ಮ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಶುಕ್ರ ದೇಶ ನಡಿಬೇಕಾದ್ರೆ ಇವನ ತಂದೆಗೆ ಹೆಲ್ತ್ ರಿಲೇಟೆಡ್ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇಂಡಿಕೇಶನ್ ಉಂಟಾ ಮಾಡ್ತಾ ಇತ್ತು ಈಗ ಹ್ಮ್ ಗೊತ್ತಾಯ್ತು ಈಗ ರೈಟ ಇದು ವಿಷಯಮ್ಮ ಪರಿಹಾರ ಏನು ಪರಿಹಾರ ಹೇಳಿಕೊಟ್ಟೆ ನಿಮ್ಗೆ ಅದನ್ನೇ ಮಾಡ್ಬೇಕಮ್ಮ ದೇವಿಯನ್ನ ಆದಷ್ಟು ಏನೂ ಗೊತ್ತಿಲ್ಲ ದೇವಿಯ ಟೆಂಪಲ್ಗೆ ಹೋಗಿ ಅಲ್ಲಿ ಕ್ಷಮೆ ಕೇಳ್ಕೊಳ್ಳಿ ಯಾಕಂದ್ರೆ ಅದು ಬಹಳ ಇನ್ಸಲ್ಟ್ ಆಗಿರೋದು ಅದು ಕೂಡ ನೋವನ್ನ ಕೊಟ್ಟಿದ್ದಾರೆ ಆರಾಧನೆ ಮಾಡ್ಬೇಕಾದ್ರೆ ನೋವು ಕೊಟ್ಟಿದ್ದಾರೆ ಅದನ್ನ ಕೆಳಗೆ ಹಾಕಿದ್ದಾರೆ ಅಮ್ಮ ನಾನ್ ಸುಮ್ಮನೆ ಅಂತೂ ಹೇಳಿರೋದಿಲ್ಲ ನನ್ಗೆ ಏನೋ ಬಂದಿರ್ಬೇಕು ತಾನೇ ಇಂಡಿಕೇಶನ್ ಗೊತ್ತಾಯ್ತಮ್ಮ ಈಗ ನೀವ್ ಈಗ ನೀವು ನಿಮ್ಮ ಇದ್ರಲ್ಲಿ ನೋಡ್ತಾ ಇದ್ರ ಈಗ ಈಗ ಹಿರಿಯರು ಏನಾದ್ರು ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತಮ್ಮ ಅದು ಓಕೆ ಓಕೆ ತೊ ನಂಗೆ ಗೊತ್ತಿಲ್ಲಮ್ಮ ನಾನು ಹೇಳಿದ ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿಮ್ಮ ಒಟ್ಟಾರೆ ದೇವಿಯನ್ನು ಆರಾಧನೆ ಮಾಡಿ ದೇವಿ ಕೋಪಿಸ್ಕೊಂಡಿರ್ತಾಳೆ ಅವಳನ್ನು ಸರಿ ಅಷ್ಟೇ ಅದನ್ನು ಸರಿ ಮಾಡಿದಾಗ ನೀವು ಎಲ್ಲಿ ಬೇಕು ನೀವು ಎಲ್ಲಿ ಬೇಕಾದರೂ ಹೋಗಿಮ್ಮ ಪರವಾಗಿಲ್ಲ ಮೂಲ ಮನೆಗೆ ಹೋಗ್ತೀರೋ ಅದು ಎಲ್ಲಿ ಹೋಗ್ತಿರೋ ಗೊತ್ತಿಲ್ಲ ಬಟ್ ದೇವಿ ಕೋಪವನ್ನು ಬಿಡಬೇಕಾಗುತ್ತೆ ದೇವಿ ಕೋಪವನ್ನು ಬಿಟ್ಟಾಗ ನಿಮ್ಮ ಮನೆಯಲ್ಲಿ ಬಂದಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಯ ನಿವಾರಣೆ ಆಗ್ತದೆ ಅಂದ್ರೆ ಏನಾಗುತ್ತೆ ಅಲ್ಲಿ ಮದುವೆ ಜೀವನಕ್ಕೂ ಅಡ್ಡಿ ಆಗುತ್ತೆ ಒಂದು ಕಂಫರ್ಟ್ ಲೈಫೇ ಇಲ್ಲಲ್ಲಮ್ಮ ಉಂಟಾಯ್ ನೋಡಿ ನಿಮ್ಮ ಮನೆಯಲ್ಲಿ ಒಂದು ಕಂಫರ್ಟ್ ಇಲ್ಲ ತಾನೇ ನಮಗೆಲ್ಲ ಉಂಟು ಬಟ್ ಯಾವುದೇ ಕಂಫರ್ಟ್ ಇಲ್ಲ ಯಾವುದೇ ಸುಖಾನ ಇಲ್ಲ ಎಲ್ಲ ರೀತಿಯಲ್ಲೂ ಡಿಸ್ಟರ್ಬೆನ್ಸ್ ಆಗ್ತೊಂಡು ಆಗ್ತಾ ಉಂಟು ತಾನೇ ಅಥವಾ ಏನ್ ಮಾಡ್ಬೇಕು ಈಗ ನಾನು ಹೇಳಿದೀವಿ ಸಣ್ಣ ರೆಮಿಡಿಸ ಫಾಲೋ ಮಾಡಿಕ್ಕೆ ಪ್ರಯತ್ನ ಮಾಡಿಮಾ ಅದರಲ್ಲೂ ಕೂಡ ನೀವೇನು ಮಾಡಿ ಅಂದ್ರೆ ಶುಕ್ರವಾರ ದಿವಸ ದೇವಿ ಟೆಂಪಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ಸೀರೆಯನ್ನು ಅರ್ಪಣೆ ಮಾಡಿ ಬನ್ನಿಮ್ಮ ಸಾರಿಯನ್ನು ಅರ್ಪಣೆ ಮಾಡಿ ಬನ್ನಿ ಸಾರಿಯನ್ನು ಅರ್ಪಣೆ ಮಾಡಿ ಕ್ಷಮೆ ಕೇಳ್ಕೊಂಡು ಬನ್ನಿ ಆಗ ದೇವಿಯಿಂದ ಒಂದು ಒಳ್ಳೆ ರಿಸಲ್ಟ್ ಬರ್ಬೋದಮ್ಮ ಆಕೆ ಏನಾದರೂ ಅನುಗ್ರಹ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಕಡಿಮೆ ಆಗುವುದಿಲ್ಲಮ್ಮ ಆನಂತರ ಇವನ್ ತಂದೆಗೆ ಏನು ಸಮಸ್ಯೆ ಬರ್ತಾ ಉಂಟಮ್ಮ ಆ ಸಮಸ್ಯೆ ಸಮೇತ ನಿವಾರಣೆ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಮತ್ತೆ ಮಗನಿಗೆ ಹೇಳಬೇಕಮ್ಮ ಯಾವುದೇ ಕಾರಣಕ್ಕೂ ಹುಡುಗಿಯರ ವಿಚಾರದಲ್ಲಿ ಹೋಗಬಾರ್ದು ಮತ್ತೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಸಮಯ ಬಂದು ನಿಂತಿದೆ ಅಂತದ್ದೇ ಅದನ್ನು ಕೂಡ ಮಾಡ್ಲಿಕ್ಕೆ ಹೋಗ್ಬಾರ್ದು ಹುಡುಗಿಯರ ಹಿಂದೆ ಕೂಡ ಹೋಗ್ಬಾರ್ದು ಪ್ರೀತಿ ಪ್ರೇಮ ಅಂತ ತಲೆಗಿಡ್ಸ್ಕೊಳ್ಕೆ ಈಗಂತೂ ಹೋಗ್ಬಾರ್ದು ಅದ್ ಯಾವಾಗ ಹೋಗ್ಬೇಕು ಕೆಲಸಕ್ಕೆ ಹೋದ ಅಮ್ಮ ದಯವಿಟ್ಟು ಕೇಳಿಸ್ಕೊಳ್ಳಿಮ್ಮ ಯಾರೇ ಯಾರು ತಂದೆ ತಾಯಿ ಕೂಡ ತನ್ನ ಮಕ್ಕಳನ್ನ ಬಿಟ್ಟು ಕೊಡಲ್ಲಮ್ಮ ರೈಟಾ ನನಗೆ ಇದರಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಉಂಟು ಗೊತ್ತಾ ನಿಮ್ಗೆ ಗೊತ್ತಾ ಎಷ್ಟು ವರ್ಷ ಟಿ ವಿಯಲ್ಲಿ ನಿಂತುಕೊಂಡೆ ಹನ್ನೊಂದು ವರ್ಷ ಇದ್ದೀನಿ ಅಮ್ಮ ಇಲ್ಲಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿದ್ದೀನಿ ರೈಟಾ ಓಕೆನಾ ಅದಕ್ಕೋಸ್ಕರ ನನ್ನ ಜೊತೆ ವಾದ ಮಾಡಬೇಡಿ ತಾಯಿ ರೈಟಾ ಓಕೆನಾ ನಾನು ಹೇಳಿಕೊಡೋದನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ ಮತ್ತು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ನನಗೆ ಗೊತ್ತುಂಟು ನಿಮ್ಮ ಮಗ ಏನು ಮಾಡ್ತಾನೆ ಮುಂದೆ ಹೋಗಿ ಏನು ಮಾಡ್ತಾನೆ ನನಗೆ ಕರೆಕ್ಟಾಗಿ ಗೊತ್ತುಂಟಮ್ಮ ಚಿಂತೆ ಮಾಡಬೇಡಿ ಬಟ್ ಶುಕ್ರ ದೇಶದಲ್ಲಿ ಯಾವ ರಿಸಲ್ಟ್ ಬರ್ತೋ ನಾನು ಅದನ್ನು ಹೇಳ್ತಾ ಇದ್ದೀನಿ ಸೊ ಶುಕ್ರ ಇದೇ ರಿಸಲ್ಟ್ ಬರುವುದಮ್ಮ ಬರೆದಿಟ್ಕೊಂಡು ಚೆಕ್ ಮಾಡಿ ಅಂತ ಹೇಳ್ತೇನೆ ದೇವಿ ಆರಾಧನೆ ಮಾಡಿ ದೇವಿಯನ್ನು ತುಂಬ ಪ್ರಸನ್ನತೆಗೊಳಿಸಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಗೆದ್ದು ಬಿಡ್ತೀರ ಒಳ್ಳೆಯದಾಗಲಿ ತಾಯಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ನೀವೆಲ್ಲ ಇರ್ತೀರಾ ತಂದೆ ತಾಯಿಯೆಲ್ಲ ನೀವೆಲ್ಲ ಬಹಳಷ್ಟು ವಾದ ಮಾಡ್ತೀರಾ ನಮ್ಮ ಜೊತೆಗೆ ಅದು ಆಗೆಲ್ಲ ಈಗೆಲ್ಲ ನನ್ನ ಮಗು ಹಾಗೆ ನಿನ್ನ ಮಗು ಏಯ್ ನಾನು ಅಂಥದ್ದನ್ನು ನೋಡಿದ್ದೇನೆ ಎಲ್ಲ ಆಗಿ ಬೆಳಗಿನ ಹೊತ್ತು ಬೆಳಗಿನ ಹೊತ್ತು ಆ ಮನೆಯಲ್ಲಿ ಅವರ ಮಗಳು ಬ್ಯಾಗ್ ಇಟ್ಕೊಂಡು ಓಡಿದಕ್ಕೆ ಇದನ್ನು ರೈಟಾ ಅಲ್ಲಿವರೆಗೂ ಗೊತ್ತಿಲ್ಲ ಅವಳು ಯಾರನ್ನು ಲವ್ ಮಾಡ್ತಾಳಂತ ರೈಟ್ ತಾನೆ ಬಟ್ ನಾವು ಹೇಳಿದ್ರು ಕೂಡ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅದನ್ನು ಇದು ಅರ್ಥ ಮಾಡ್ಕೊಳ್ಬೇಕು ಯಾರು ಕೂಡ ನಿಮ್ಮಲ್ಲಿ ಲವ್ ಮಾಡ್ತಾನೆ ಅಂತ ತಂದೆ ತಾಯಿ ಬಲ್ಲಿ ಬಂದು ಹೇಳುವುದಿಲ್ಲ ಆಮೇಲೆ ನಾನು ಅವಳೇನು ಲವ್ ಮಾಡ್ತೇನೆ ಏನು ಹುಚ್ಚು ಉಂಟವನಿಗೆ ಬಂದು ಹೇಳಲಿಕ್ಕೆ ಇಲ್ಲ ಅದೆಲ್ಲ ಹೊರಗಿನ ವಿಚಾರಗಳು ಅಲ್ವಾ ಎಕ್ಸ್ಟರ್ನಲ್ ವಿಚಾರಗಳು ಅದೆಲ್ಲ ಅಥವಾ ಇದು ಯಾಕೆ ಅರ್ಥ ಆಗಲ್ಲ ನಿಮಗೆ ರೈಟ್ ಅದಕ್ಕೋಸ್ಕರ ನಾವು ಏನು ಹೇಳ್ತಾ ಅದು ಇದ್ದ್ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳ್ತಾಯಿದ್ರು ಕೇಳಿಸ್ಕೊಳ್ಲಿಕ್ಕೆ ಅದ್ರೆ ಕೇಳಿಸ್ಕೊಳ್ಬೇಕು ಸುಮ್ಮನೆ ಇರಬೇಕು ರೈಟಾ ಹೋಗಿ ಇದು ವಿಷಯ ಅಂತ ಹೇಳಿದೆ ರೈಟ್ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಏನೇ ಇದ್ರು ಅದಕ್ಕೋಸ್ಕರ ಯಾರಾದ್ರೂ ಜೋತಿಷ್ಗಳು ಈ ರೀತಿ ಹೇಳ್ತಾ ಇದ್ದಾರೆ ಬಹಳ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳ್ತಾ ಇದ್ದಾರೆ ಅಂದರೆ ದಯವಿಟ್ಟು ನೆಗ್ಲೆಟ್ ಮಾಡುವ ಯಾಕಂದರೆ ಯಾವುದೇ ತಂದೆ ತಾಯಿ ತನ್ನ ಮಗಳನ್ನ ಮಗನನ್ನು ಬಿಟ್ಟು ಕೊಡೋದಿಲ್ಲ ಅಂತ ನನಗೆ ಗೊತ್ತಿದ್ದ ವಿಚಾರ ಮತ್ತು ಎಲ್ಲರಿಗೂ ಕೂಡ ಅವರ ಮಕ್ಕಳ ಮೇಲೆ ಧೈರ್ಯ ಅಂತೂ ಇರುತ್ತೆ ನನ್ಗೆ ಗೊತ್ತಿದೆ ಯಾಕಂದರೆ ನನಗೂ ಮಕ್ಕಳಿದ್ದಾರೆ ಓಕೆ ಅದು ವಿಷಯ ಅಂತ ಹೇಳ್ತೇನೆ ಬಟ್ ಕೆಲವೊಮ್ಮೆ ಅಘಾತಗಳು ಉಂಟಾಗ್ತವೆ ಯಾಕಂದರೆ ನಾನು ಖುದ್ದು ಅನುಭವಿಸ್ತೇನೆ ಇದನ್ನೆಲ್ಲ ಯಾಕಂದರೆ ಎಷ್ಟೋ ಜನಕ್ಕೆ ಪ್ರೆಡಿಕ್ ಪ್ರೆಡಿಕ್ಷನ್ ಮಾಡಿ ಅವರು ಅದನ್ನು ಒಪ್ಪಿಕೊಳ್ಳದೆ ಆ ನಂತರ ಹೊತ್ತು ಯಾವುದೋ ಒಂದು ದಿವಸ ಬೆಳಗಿನ ಹೊತ್ತು ಮಗಳು ಬ್ಯಾಗ್ ಇಟ್ಕೊಂಡು ಓಡಿ ಹೋದ ನಂತರ ಗೊತ್ತಾಗಿದ್ದು ಆ ಇವರು ಹೇಳಿದ್ದು ಕರೆಕ್ಟ್ ಇತ್ತು ನಾವೆಲ್ಲೋ ಒಂದು ಕಡೆ ಅಪ್ ಮಾಡಿದ್ದೇವೆ ಅಂತ ರೈತಾನೆ ಅಂಥದ್ದನ್ನು ಅಂತಹ ಘಟನೆಗಳನ್ನು ನಾನು ಕೇಳಿದ್ದೇನೆ ನೋಡಿದ್ದೇನೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಬಿ ಕೇರ್ಫುಲ್ ಆಗಿರಿ ತುಂಬ ಆಗಿರಿ ತುಂಬ ಚೆನ್ನಾಗಿತ್ತು ಓಕೆ ನಾನು ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಈಗ ಗೊತ್ತಾಯ್ತು ನಿಮಗೆ ಸೊ ನೀವೇನು ಮಾಡಬೇಕು ಮೇಲೆ ಹಣ ಕಾಸುಂಟು ದಯವಿಟ್ಟು ಯಾರದಾದ್ರೂ ಮುಖದಲ್ಲಿ ನಗು ತರುವಂಥ ಕೆಲಸವನ್ನು ಮಾಡಿ ನೋಡಿ ಯಾವ ರೀತಿ ನಿಮಗೆ ರಿಸಲ್ಟ್ ಬರ್ತಪ್ಪ ಭಗವಂತನ ಒಂದು ಆ ಕೃಪೆ ನಿಮ್ಮ ಪಾಲಿಗೆ ಬಂತೀಗ ರೈಟಾ ಯಾಕಂದರೆ ನೀವೇನು ಹಣಕಾಸನ್ನು ಒಟ್ಟು ಮಾಡಿದ್ರಿ ಜಮಾ ಮಾಡಿದ್ರಿ ನೀವು ಅದನ್ನು ಜನ್ಮ ಜನ್ಮಾಂತರಕ್ಕೂ ಯೂಸ್ ಮಾಡ್ಬೋದು ಆ ರೀತಿಯಾದಂಥ ರಿಸಲ್ಟನ್ನು ನೀವು ಪಡ್ಕೊಂಡು ಹೋಗ್ತೀರಾ ರೈಟಾ ಯಾಕಂದರೆ ಸಮಾಜದಲ್ಲಿ ಎಷ್ಟೆಲ್ಲ ಆ ಸಮಾಜದಲ್ಲಿ ನೋಡಿ ಎಷ್ಟೆಲ್ಲ ಆ ಕುಗ್ಗಿ ಇದ್ದಾರೆ ಎಷ್ಟು ದುಃಖ ಅನುಭವಿಸೋರು ಇದ್ದಾರೆ ರೈಟ್ ತಾನೇ ಈಗ ಎಲ್ರಿಗೂ ಹೆಲ್ಪ್ ಮಾಡಿ ನಮ್ಮಿಂದಂತೂ ಆಗಲ್ಲ ಬಟ್ ಪ್ರೇಯರ್ ಅಂತೂ ಮಾಡ್ಬೋದು ತಾನೇ ಪ್ರಾರ್ಥನೆ ಅಂತೂ ಮಾಡ್ಬೋದು ಬಟ್ ಆ ವೃದ್ಧ ವೃದ್ಧಾಶ್ರಮ ಇರ್ಬೋದು ಅನಾಥಾಶ್ರಮ ಇರ್ಬೋದು ಅಲ್ಲಿ ಹೋಗಿ ಮಕ್ಕಳ ಜೊತೆಗೆ ಆಟಾಡಿ ಮಕ್ಕಳಿಗೆ ಏನಾದರೂ ಊಟ ಕೊಡಿ ಸೊ ಆಗ ನೋಡಿ ಅವರ ಮುಖದಲ್ಲಿ ಬರುವಂತಹ ನಗುವನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾನು ಹೇಳ್ತೀನಿ ಆ ಸಣ್ಣ ಒಂದು ಅವರ ಒಂದು ಸುಕ್ಕುಗಟ್ಟಿದ ಮುಖ ಯಾವುದೋ ಒಂದು ಹಪ ಹಪಿ ಯಾರನ್ನೋ ಕಾಣಬೇಕೆನ್ನೋ ತವಕ ಅವರ ಕಣ್ಣಲ್ಲಿ ಜಲಕ್ಕೆ ಬರ್ತಾ ಉಂಟು ಯಾರನ್ನೋ ಕಾಣಬೇಕು ಏನೋ ಒಂದು ಮಾಡಬೇಕು ಸೊ ರೈಟಾ ಓಕೆನಾ ಸೊ ಇದು ವಿಷಯ ಓಕೆ ನಾನು ಮೊನ್ನೆ ಶನಿ ಶಿಂಗಣ್ಣಾಪುರಕ್ಕೆ ಹೋಗಿದ್ದೆ ಶನಿ ಶಿಂಗಣ್ಣಾಪುರಕ್ಕೆ ಹೋಗುವಾಗ ಏನಾಯಿತು ಅಲ್ಲಿ ಕೆಲವು ಮಕ್ಕಳೆಲ್ಲ ಬಂದು ಸೇರ್ಕೊಂಡ್ಬಿಟ್ರೆ ನಾನು ಕುಲ್ಫಿ ತಿಂತಿದ್ದೆ ಮಕ್ಕಳೇನು ನನಗೂ ಕುಲ್ಫಿ ಬೇಕು ಅಂತ ಸಾಧಾರಣ ಮಟ್ಟಿಗೆ ಎಲ್ರಿಗೂ ತೆಗೆಸಿಕೊಟ್ಟೆ ಓಕೆ ಅವರೆಲ್ಲ ಅಲ್ಲಿ ಪಾಲಿಷ್ ಮಾಡೋರು ಇನ್ನು ಕೆಲವರೆಲ್ಲ ಕೆಲವು ನಾಮ ಹಾಕುವವರು ಅವರೆಲ್ಲ ಬಂದು ಓಕೆ ಅನ್ನೋದು ಒಂದು ಒಂದು ಮುದುಕಿತ್ತು ಅಲ್ಲಿ ಸಣ್ಣ ಒಂದು ಮುದುಕಿ ವಯಸ್ಸಾದ ಮುದುಕಿ ಆ ಮುದುಕಿ ನನ್ನ ಲೆಕ್ಕದಲ್ಲಿ ನೂರು ವರ್ಷ ಕಳೆದಿರಬೇಕು ಅವರೇ ಆ ಮಕ್ಕಳು ಹೇಳುವಂತೆ ಅವಳಿಗೆ ನೂರು ವರ್ಷ ಆಗಿದೆ ಅಪ್ಪ ಆ ಮುದುಕಿ ಅಲ್ಲಿ ಇತ್ತು ರೈಟ್ ತಾನೇ ಓಕೆ ವಿಪರೀತದಲ್ಲಿ ಬಗ್ಗಿ ಹೋಗಿದೆ ಎಲ್ಲ ಸುಕ್ಕು ಬಿದ್ದಿದ್ದೆ ತಿರುಗ್ತಾ ಇತ್ತು ರೈತನೇ ನನಗೆ ಯಾಕೋ ಮನಸ್ಸಾಯಿತು ಈ ಅಜ್ಜಿಗೆ ಒಂದು ಕುಲ್ಫಿ ತಿನ್ನಿಸ್ಬೇಕಂತ ನಾನೇನು ಮಾಡಿದೆ ಒಂದು ಕುಲ್ಫಿ ತೆಗೆದು ಅದನ್ನು ಅಜ್ಜಿಗೆ ಕೊಟ್ಬಿಟ್ಟು ಅಜ್ಜಿ ಎಷ್ಟು ಖುಷಿ ಆಯಿತು ಗೊತ್ತಾ ಅಜ್ಜಿ ಎಷ್ಟು ಖುಷಿಯಾಯಿತು ಅದನ್ನು ಚೀಪ್ತ ಚೀಪ್ತಾ ಚೀಪ್ತಾ ಆಶೀರ್ವಾದ ಮಾಡ್ತು ಮತ್ತೆ ರೈತನೇ ಓಕೆನಾ ಮತ್ತು ಸ್ವಲ್ಪ ಹಣ ಕೊಟ್ಟು ಬಂದಿರುವಂಥದ್ದು ಸೊ ಈ ರೀತಿ ರೈಟಾ ಓ ಈ ರೀತಿ ನೀವು ಎಲ್ಲಿ ಹೋದರೂ ಕೂಡ ಅಂಥವ್ರು ಏನೋ ಸಿಕ್ಕಿದ್ರೆ ಅಲ್ವಾ ಕೆಲವು ಡೋಂಗಿಗಳು ಇರ್ತಾರೆ ಅದೆಲ್ಲ ಬೇಕಾಗಿಲ್ಲ ಈ ಮುದುಕಿಯಂತೂ ದೋಂಗಿ ಅಂತ ಖಂಡಿತ ಅಲ್ಲ ತಾನೇ ಪಾಪ ಗೊತ್ತಾಗುತ್ತೆ ನೋಡುವಾಗಲೇ ಅಲ್ವಾ ಇದು ವಿಷಯ ಬೇರೆ ಅಂತ ಹೇಳ್ತೇನೆ ಸೊ ಅವ್ರ ಮುಖದಲ್ಲಿ ಆ ರೀತಿ ನಗು ತರಿಸೋದಕ್ಕೆ ಪ್ರಯತ್ನ ಯತ್ನ ಮಾಡಿ ಅಲ್ವಾ ಎಲ್ಲೇ ಹೋದರೂ ಕೂಡ ಸೊ ಖಂಡಿತ ನಿಮ್ಮ ಜನ್ಮ ಸಾರ್ಥಕ ಅಲ್ಲಿನೇ ಏನು ತೊಂದರೆ ಇಲ್ಲ ನೋಡ್ಕೊಳ್ಳಿ ಬೇಕಾದ್ರೆ ಜನ್ಮ ಸಾರ್ಥಕ ಆಯಿತು ನಿಮಗೆ ಏನು ಸಮಸ್ಯೆ ಇಲ್ಲ ಮುಂದೆ ಅಂಥದ್ದೇನು ಸಮಸ್ಯೆ ಬರಲ್ಲ ನಿಮಗೆ ಜನ್ಮ ಜನ್ಮಾಂತರಕ್ಕೂ ನಿಮಗೆ ಆ ಭಗವಂತನ ಕೃಪೆ ಆ ಒಂದು ಯೂನಿವರ್ಸ್ ಏನು ಅದು ಸಪೋರ್ಟ್ ಮಾಡಿಯೇ ಮಾಡುತ್ತೆ ಅಲ್ಲ ಇವತ್ತು ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇಲ್ಲ ನಿಮಗೆ ಪ್ರಕೃತಿ ಸಪೋರ್ಟ್ ಮಾಡ್ತಾ ಇಲ್ಲ ಭಗವಂತ ಸಪೋರ್ಟ್ ಮಾಡು ತುಂಬಾ ಜನ ಹೇಳ್ತಾರಲ್ವ ನಾನು ಅಲ್ಲಿ ಪೂಜೆ ಮಾಡಿದೆ ಇಲ್ಲಿ ಪೂಜೆ ಮಾಡಿದೆ ನಾನು ಆ ಮಂತ್ರ ಮಾಡಿದೆ ಈ ಮಂತ್ರ ಪಠನ ಮಾಡಿದೆ ಸಪೋರ್ಟ್ ಹಾಗಾದ್ರೆ ನಿಮ್ಮಲ್ಲಿ ಅದೇನು ಐಂಟು ಅಂತ ಆಯಿತು ರೈಟ್ ಅದೇನೋ ತೊಂದರೆ ಉಂಟು ಅದೇ ಐಬುಂಟು ನಿಮಗೆ ಅದು ನೀವು ಹೇಳಿಕೊಳ್ತಾ ಇಲ್ಲ ಅಥವಾ ನಿಮಗೆ ಯಾರಿಗೂ ಗೊತ್ತಾಗದಾಗ ಇಟ್ಟುಕೊಂಡಿದ್ದಾರೆ ಇದು ವಿಷಯ ಅಂತ ಹೇಳ್ತಾರೆ ಕೆಲವೊಮ್ಮೆ ಆ ಸಮಾಜದಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಒಳ್ಳೆ ದಾನ ಧರ್ಮ ಮಾಡಿದಂಥ ವ್ಯಕ್ತಿಗಳು ಅಥವಾ ಇನ್ಯಾವುದೋ ರೀತಿಯಲ್ಲಿ ಕೂಡ ತುಂಬನೇ ಎಲ್ರಿಗೂ ಕೂಡ ಸುಖವನ್ನು ಕೊಟ್ಟಂಥ ವ್ಯಕ್ತಿಗಳು ಸಡನ್ನಾಗಿ ಡೆತ್ ಆಗ್ತಾರೆ ಆಕ್ಸಿಡೆಂಟಾಗಿ ಡೆತ್ ಆಗ್ತಾರೆ ಆಗ ನಿಮಗೂ ಕೂಡ ಗೊತ್ತಾಗಲ್ಲ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ಮಾರು ಆದರೂ ಯಾಕೆ ಡೆತ್ ಆಯಿತು ಅಂತಾರೆ ಯಾಕಂದರೆ ಅಲ್ಲಿ ಏನೋ ಒಂದು ಬಂತು ಇದ್ದೇ ಇರ್ತದೆ ಅವರೆಲ್ಲ ಮಾಡಿರ್ತಾರೆ ಓಕೆ ಬಟ್ ಅಲ್ಲಿ ಏನೋ ಒಂದು ತೊಂದರೆಯನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅವ್ರ ಜಾತಕದಲ್ಲಿ ಅಂಥ ಒಂದು ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಅದಕ್ಕೋಸ್ಕರ ಏನಾಯಿತು ಆ ಕರ್ಮ ಕಳಿಬೇಕು ಅದಕ್ಕೆ ಭಗವಂತ ಆ ಒಂದು ಶಿಕ್ಷೆಯನ್ನು ಕೊಟ್ಟಿರ್ತಾನೆ ಮತ್ತೆ ಮುಂದಿನ ಜನ್ಮಂತೂ ಚೆನ್ನಾಗಿರ್ತದೆ ಏನೂ ಸಮಸ್ಯೆ ಇಲ್ಲ ಯಾಕಂದರೆ ನೀವೇ ಏನು ದಾನ ಧರ್ಮ ಮಾಡ್ತೀರಾ ಎಷ್ಟು ಜನರ ಮುಖದಲ್ಲಿ ನೀವು ನಗುವನ್ನು ತರಿಸ್ತೀರಾ ಎಷ್ಟು ಜನರಿಗೆ ಸುಖವನ್ನು ಕೊಡ್ತೀರಾ ಎಷ್ಟು ಜನರನ್ನು ಜನರಿಗೆ ಪ್ರಾಬ್ಲಮಿಂದ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟು ಅವರನ್ನು ಅಲ್ಲಿಂದ ಹೊರ ತೆಗೀತೀರಾ ಸೊ ಇದೆಲ್ಲ ಬ್ಲಸ್ಸಿಂಗ್ಸ್ ತಾನೇ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಅಲ್ಲೂ ಎಲ್ಲ ರೀತಿಯಲ್ಲಿ ಬ್ಲೆಸ್ಸಿಂಗ್ ಆ ಪ್ರಕೃತಿನೇ ನಿಮ್ಮ ಜೊತೆ ಇರ್ತದೆ ಆ ಪ್ರಕೃತಿನೇ ನಿಮ್ಮ ಜೊತೆ ಮಾತಾಡುತ್ತೆ ಆ ಪ್ರಕೃತಿನೇ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಸಹಾಯ ಮಾಡುತ್ತೆ ಯಾವುದೇ ರೀತಿಯಲ್ಲಿ ಕಡಿಮೆ ಆಗಲಿಕ್ಕೆ ಅದಂತೂ ಬಿಡುವುದಿಲ್ಲ ಇದು ವಿಚಾರ ಅಂತ ಹೇಳ್ತೇನೆ ಇದನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಜೀವನಂತೂ ಸಾರ್ಥಕ ಆಗುತ್ತೆ ಬೇರೆ ಏನು ಕೂಡ ಮಾಡಬೇಕಂತಿಲ್ಲ ಇಷ್ಟು ಮಾಡಿದ್ರೆ ಸಾಕು ನೀವು ರೈಟ್ ಓಕೆನಾ ಸೊ ಅನಂತರ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡೋದು ತಂದೆ ತಾಯಿಗಳನ್ನು ನೋಡ್ಕೋದು ಇದೆಲ್ಲ ಬೇಕು ನಮ್ಮಲ್ಲಿ ತಂದೆ ತಾಯಿಗಳನ್ನು ಯಾವುದೇ ಕಾರಣಕ್ಕೂ ಪಡಿಸಿದರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಅದು ಆಗದಂಥ ವಿಚಾರ ಮೊನ್ನೊಂದು ಯಂತ್ರ ಹೇಳಿಕೊಟ್ಟೆ ನೋಡಿ ಅದು ಚಂದ್ರ ಮತ್ತು ಸೂರ್ಯನಿಗೆ ಸಂಬಂಧಪಟ್ಟದ ಯಂತ್ರ ಅಂತ ಯಂತ್ರವನ್ನು ಮನೆಯಲ್ಲಿ ಇಟ್ಕೊಂಡು ನೀವು ಪೂಜೆ ಮಾಡಿದಾಗ ಕೂಡ ಅದು ಕೂಡ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡಿದೆ ಯಾವಾಗ ತಂದೆ ಮತ್ತೆ ತಾಯಿಗೆ ದುಃಖ ಕೊಡ್ತೀರ ಆಗ ಕೂಡ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದು ಕೊಡುವ ಹಾಗೇನೇ ಇಲ್ಲ ಯಾಕಂದ್ರೆ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಒಂದು ಗ್ರಹಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾರೆ ಇದು ನೆನಪಲ್ಲಿ ಇಟ್ಕೊಳ್ಬೇಕು ನೀವು ರೈಟ್ನಾನೆ ನಿಮ್ಮ ಜಾತಕ ಏನುಂಟು ಆ ಜಾತಕಕ್ಕೆ ಸಂಬಂಧಪಟ್ಟಂತೆ ಆ ನಿಮ್ಮ ಜಾತಕದ ಒಂದು ಗ್ರಹ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂತೆ ಕೆಲಸ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದ ಸೂರ್ಯ ಏನಿರ್ತಾನೆ ಅದು ತಂದೆಗೆ ಸಂಬಂಧಪಟ್ಟಂತೆ ಚಂದ್ರ ಏನಿರ್ತಾನೆ ತಾಯಿಗೆ ಸಂಬಂಧಪಟ್ಟಂತೆ ಶುಕ್ರ ಏನಿರ್ತಾನೆ ಹೆಂಡತಿಗೆ ಸಂಬಂಧಪಟ್ಟಂತೆ ಮಂಗಳ ಏನಿರ್ತಾನೆ ಗಂಡನಿಗೆ ಸಂಬಂಧಪಟ್ಟಂತೆ ಬುಧ ಏನಿರ್ತಾನೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ರೈಟ್ ತಾನೆ ಸೊ ಈ ರೀತಿಯಾಗಿ ಪ್ರತಿಯೊಂದು ಗ್ರಹಗಳು ಕೂಡ ಅದೇ ರೀತಿ ಶನಿ ಏನಿರ್ತಾನೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ರಾಹು ಏನಿರ್ತಾನೆ ಎಕ್ಸ್ಟರ್ನಲ್ ಎನರ್ಜಿ ಎಕ್ಸ್ಟರ್ನಲ್ ಅಂದರೆ ಹೊರಗಿನಿಂದ ಬರ್ತಕ್ಕಂಥ ಬರ್ತಕ್ಕಂಥದ್ದು ಏನುಂಟು ಅದಕ್ಕೆ ಸಂಬಂಧಪಟ್ಟಂತೆ ಕೇತು ಏನಿರ್ತಾನೆ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ರೈಟಾ ಸೊ ಅದಕ್ಕೋಸ್ಕರ ಪ್ರತಿಯೊಂದರಲ್ಲಿ ಕೂಡ ಒಂದೊಂದು ಗ್ರಹ ಅಡಕವಾಗಿದೆ ಅದಕ್ಕೋಸ್ಕರ ಯಾವಾಗ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಡಿಸ್ಟರ್ಬೆನ್ಸ್ ಮಾಡಿದರೆ ಆಗ ಆ ಗ್ರಹ ಕೆಟ್ಟು ಹೋಗುತ್ತೆ ಆಗ ಅದರಿಂದ ಬರತಕ್ಕಂತಹ ಭಯಾನಕ ಫಲಗಳನ್ನು ನಾವು ಕೆಲವೊಮ್ಮೆ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಕಂಡಿದೆ ಈಗ ಫಾರ್ ಎಕ್ಸಾಂಪಲ್ ನೀವು ತನ್ನ ತಾಯಿಗೆ ತೊಂದರೆ ಕೊಟ್ಟುಬಿಡ್ರಿ ತಾಯಿಯ ಮಾತನ್ನು ಕೇಳೋಕ್ಕಾಗಲ್ಲ ಹೊಡಿಲಿಕ್ಕೆ ಹೋದ್ರಿ ಬಡಿಲಿಕ್ಕೆ ಹೋದ್ರಿ ಕಿರಿಕಿರಿ ಮಾಡಿದ್ರಿ ಅವ್ರಿಗೆ ಎದುರು ಮಾತಾಡಿದ್ರಿ ಅಲ್ವಾ ಸೊ ಏನಾಯ್ತು ಚಂದ್ರ ಕೆಟ್ಟೋಗ್ಬಿಟ್ಟ ನಿಮ್ಮ ಜಾತಕದಲ್ಲಿ ಚಂದ್ರ ಆಲ್ರೆಡಿ ಏನು ಮಾಡಿದ ಆತ ತನ್ನ ಬಲ ಕಳ್ಕೊಂಡ್ಬಿಟ್ಟ ಸೊ ಏನಾಯ್ತು ಈಗ ಚಂದ್ರ ಕೆಟ್ಟೋದ್ರೆ ಮಾನಸಿಕತೆ ನೆಮ್ಮದಿ ಸಿಗೋದಿಲ್ಲ ಇಮೋಷನಾಗಿ ಡಿಸ್ಟರ್ಬೆನ್ಸ್ ಆಗಿಬಿಡ್ತೀರಾ ಯಾರ ಜೊತೆ ಕೂಡ ಹೇಳಿಕೊಳ್ಳೋಕ್ಕಾಗಲ್ಲ ಆ ದುಃಖವನ್ನು ಮುಂದಿನ ದಿನಗಳಲ್ಲಿ ನೀವು ಅನುಭವಿಸ್ತೀರಾ ಭೂಮಿ ವಿಚಾರ ಮನೆ ವಿಚಾರ ಸಮಸ್ಯೆ ಕ್ರಿಯೇಟ್ ಆಯಿತು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಮನೆ ಮಾಡಿದ್ರು ಕೂಡ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಎಲ್ಲ ರೀತಿಗಳು ಇಮೋಷ್ನಾಗಿ ಟೋಟಲಿ ಡಿಸ್ಟರ್ಬೆನ್ಸ್ಗೆ ಬಂದುಬಿಡ್ತೀರ ರೈಟಾ ಓಕೆನಾ ಈಗ ಏನು ಮಾಡೋಣ ಈಗ ಹ್ಞೂ ಏನು ಮಾಡೋಣ ಈಗ ಅಲ್ವಾ ಏನು ಮಾಡ್ತ ತಾಯಿಯನ್ನು ಇಟ್ಕೊಳ್ಳಿ ಅಷ್ಟೇ ರೈಟಾ ತಾಯಿಯನ್ನು ಇಟ್ಕೊಳ್ಳಿ ಅವರನ್ನು ಪ್ರೀತಿ ಮಾಡಿ ಅವ್ರಿಗೆ ಏನು ಬೇಕೋ ಅದನ್ನು ತಂದೆಗೂ ಆಗೋ ಒಳ್ಳೆ ರಿಸಲ್ಟ್ ಬರುತ್ತೆ ಅಲ್ವಾ ಅದೇ ತಂದೆಯನ್ನು ಡಿಸ್ಟರ್ಬೆಸ್ ಮಾಡಿದ್ರೆ ನೀವು ತಂದೆಗೆ ಸಂಬಂಧ ಡಿಸ್ಟರ್ಬೆನ್ಸ್ ಮಾಡಿದಾಗ ಏನಾಯಿತು ಸೂರ್ಯ ಕೆಟ್ಟೋಗ್ಬಿಟ್ಟ ಜಾತಕದಲ್ಲಿ ರೈಟ್ ಓಕೆ ಸೂರ್ಯ ತನ್ನ ಬಲ ಕಳ್ಕೊಂಡ್ಬಿಟ್ಟ ಈಗ ಸೂರ್ಯ ಆ್ಯಕ್ಚುಲಿ ಏನು ಸೂರ್ಯ ಸೂರ್ಯ ಬಂದು ನಿಮ್ಮ ಡಿಗ್ನಿಟಿ ರೈಟಾ ನಿಮ್ಮ ಸ್ಟೇಟಸ್ ಅದು ನಿಮ್ಮ ಅಧಿಕಾರ ನಿಮ್ಮ ಅಥಾರಿಟಿ ಸೂರ್ಯ ಅಂದರೆ ರೈಟಾ ನೀವು ಆ ಇರಬೇಕಾದ್ರೆ ಸೂರ್ಯ ಚೆನ್ನಾಗಿರಬೇಕು ಇಲ್ಲಿ ತಂದೆಗೇ ಉಪದ್ರ ಕೊಟ್ಟಾಯಿತು ತಂದೆ ಮಾತು ಕೇಳಲಿಕ್ಕೆ ಆಗೋದಿಲ್ಲ ತಂದೆಗೆನೇ ಎದುರು ಮಾತಾಡೋದು ತಂದೆ ಮಾತನ್ನು ಕೇಳಿಕೆ ನಿಮ್ಮ ಇಷ್ಟನೇ ಆಗಲ್ಲ ಏನು ಹೇಳಿದ್ರು ಅದ್ರ ವಿರುದ್ಧ ಹೋಗುದು ರೈಟಾ ತಂದೆ ಆಶೀರ್ವಾದ ಯಾವುದು ಪಡ್ಕೊಂಡೇ ಇಲ್ಲ ನೀವು ತಂದೆ ತಂದೆ ಕಷ್ಟ ಏನು ನಿಮ್ಗಂತೂ ಗೊತ್ತಾಗಿಲ್ಲ ಸೊ ಏನಾಯ್ತೀಗ ಯಾವಾಗ ಅವರಿಗೆ ವಿರುದ್ಧ ಹೋಗೋದು ಜಾತಕ ಸೂರ್ಯ ಕೆಟ್ಟೋಗ್ಬೇಡ ಸೂರ್ಯ ಕೆಟ್ಟ ಹೋದಾಗ ಏನಾಗುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಅದೇನು ಪ್ರಮೋಷನ್ ಬೇಕು ಅದೇನು ಡಿಗ್ನಿಟಿ ಬೇಕು ಅದೇನು ಬ್ಯಾಜ್ ಹಾಕಿ ತಿರುಗಬೇಕು ಅದೇನು ನಿಮಗೆ ಆ ಪುರಸ್ಕಾರ ಬೇಕು ಅಥವಾ ಅದೇನು ನಿಮಗೆ ಹೆಸರು ಬೇಕು ಅದು ಯಾವುದು ಬರೋದಿಲ್ಲ ತಾನೆ ನಾರ್ಮಲ್ ಆಗಿ ಕೆಲಸ ಮಾಡಬೇಕು ಒಬ್ಬ ಒಬ್ಬ ನಾರ್ಮಲ್ ಆದ ಒಬ್ಬ ನೌಕರ ಹೇಗೆ ಕೆಲಸ ಮಾಡ್ತಾನೆ ಒಬ್ಬ ನೌಕರಿ ನಾರ್ಮಲ್ ಆಗಿಟ್ಟು ಅದೇ ಮಾಡಬೇಕು ಅಧಿಕಾರವಾದ ಹೋಗ್ಲಿಕ್ಕೆ ಅದು ಬಿಡುವುದಿಲ್ಲ ನಿಮ್ಮನ್ನು ಆಗ ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ರೈಟ್ ತಾನೇ ತು ಸೂರ್ಯನಿಂದ ಅದರ ಜೊತೆಗೆ ಸೂರ್ಯ ಡಿಸ್ಟರ್ಬೆನ್ಸ್ ಆದರೆ ಮತ್ತೊಂದು ದೊಡ್ಡ ಸಮಸ್ಯೆ ಏನಂದರೆ ಹೆಲ್ತ್ ಆರೋಗ್ಯ ಆರೋಗ್ಯ ಸಮಸ್ಯೆ ಕ್ರಿಯೇಟ್ ಆದರೆ ಏನಾಗುತ್ತೆ ಅದು ನಿಮ್ಮನ್ನು ಮುಂದೆ ಬರಲಿಕ್ಕೆ ಅಲ್ವಾ ಆರೋಗ್ಯದ ವಿಚಾರಗಳು ಕ್ಲನ್ಸಿಂಗ್ ಆಗ್ಲಿಕ್ಕೇ ಅಲ್ವಾ ಆರೋಗ್ಯದ ತುಂಬ ಸಮಸ್ಯೆ ಕ್ರಿಯೇಟ್ ಆಯ್ತೀಗ ರೈಟ್ ತಾನೆ ಓಕೆನಾ ಬೇಕಾ ಇದೆಲ್ಲ ಬೇಡ ತಾನೆ ಸುಮ್ಮನೆ ಇರಬೇಕು ರೈಟ ಇದು ವಿಷಯ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿವಾರು ಅರ್ಥ ಮಾಡ್ಕೊಂಡಿರ್ತಾರೆ ಇನ್ನು ಜಾತಕದಲ್ಲಿ ಶುಕ್ರ ಇರ್ತಾನೆ ಶುಕ್ರ ಏನು ಶುಕ್ರ ಅಂದರೆ ಹೆಂಡತಿ ರೈಟಾ ತೊ ಕೆಲವು ಗಂಡಂದ್ರೆ ಇರ್ತಾರೆ ಹೆಂಡತಿಗೆ ವಿಪರೀತ ಬೈಯುವುದು ವಿಪರೀತ ತೊಂದರೆ ಕೊಡೋದು ಅವರು ಅವರು ಏನೇ ಮಾಡಿದ್ರು ಕಾಲಿಂದ ಕೆಳಗೇನೆ ನೀನು ಏನು ಕೂಡ ಅಲ್ಲ ನಿನ್ನಿಂದ ಏನು ಕೂಡ ಅಲ್ಲ ನಿನ್ನ ಮಾತು ಏನು ನಾನು ಕೇಳೋದು ಕೆಲವರು ಹೊಡೆಯುವುದು ಅಂಥವ್ರು ಇದ್ದಾರೆ ಅಂಥದ್ದನ್ನು ನಾನು ನೋಡಿದ್ದೇನೆ ಯಾಕಂದರೆ ನನ್ನ ಬಳಿ ಬಂದು ಸ್ಟೋರಿಯನ್ನು ಇದ್ದಾರೆ ಗಂಡ ಯಾವ ರೀತಿ ಬಿಹೇವ್ ಅಂತಾರೆ ಇರ್ತಾರೆ ರಾಕ್ಷಸರ ಥರ ಬೇರೆ ಏನು ಕೂಡ ಬೇಕಾದ್ರೆ ರಾಕ್ಷಸರದ ಬಿಹೇವ್ ಮಾಡೋರು ಅಂಥವರೆಲ್ಲ ಸೊ ಏನಾಗುತ್ತೆ ಅವರಿಗೆಲ್ಲ ಯಾವಾಗ ಹೆಂಡತಿಯನ್ನು ಈ ರೀತಿ ಗೋಳೊಯ್ದುಕೊಳ್ತೀರ ನಿಮ್ಮ ಜಾತಕದ ಶುಕ್ರ ಕೆಟ್ಟು ಹೋಗ್ತಾನೆ ಶುಕ್ರ ಕೆಟ್ಟೋದಾಗ ಏನಾಯಿತು ಅದೇನು ಕಂಫರ್ಟ್ ಲೈಫ್ ಬೇಕಲ್ಲ ಅದು ಬರೋದಿಲ್ಲ ನಿಮಗೆ ದೇವಿಯ ಒಂದು ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ ಕಂಫರ್ಟ್ ಏನು ಅದು ಬರಲಿಕ್ಕೆ ಬಿಡುವುದಿಲ್ಲ ಕಂಫರ್ಟ್ ಲೈಫಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ವಿಶೇಷ ರೀತಿ ತೊಂದರೆಗಳು ಸಮ ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಅದರ ಜೊತೆಗೆ ನಿಮಗೆ ನೀವು ಯಾವತ್ತಾದ್ರೂ ಕೂಡ ಒಂದಿನ ಕೆಳಗೆ ಬೀಳ್ತೀರಾ ಯಾತೋ ನಿಮ್ಮ ಜೀವನದಲ್ಲಿ ಕೆಳಗೆ ಬೀಳ್ತೀರಾ ಯಾತೋ ಹಾಗೇನೇ ಕೆಳಗೆ ಬೀಳ್ತೀರ ಆಗುತ್ತೆ ನಿಮಗೆ ನಿಂತುಕೊಂಡಲ್ಲಿ ಕೆಳಗೆ ಬಿದ್ದು ನಿಮಗೆ ತೊಂದರೆ ಕ್ರಿಯೇಟ್ ಆಗುತ್ತೆ ಅಥವಾ ಇಡೀ ಜೀವನದಲ್ಲಿನೇ ಕೆಳಗೆ ಬಿದ್ದು ಬಿಡ್ತೀವಿ ಒಂದು ವೇಳೆ ಬಿದ್ದು ಬಿಟ್ಟರೆ ನೀವು ಮತ್ತೆ ನಿಮಗೆ ಮದ್ದು ನಾಟೋದೇ ಇಲ್ಲ ಯಾಕಂದರೆ ಶುಕ್ರನನ್ನು ಆಲ್ರೆಡಿ ಕೆಡಿಸ್ಕೊಳ್ಳಿ ಶುಕ್ರನಲ್ಲಿ ಏನುಂಟು ಶುಕ್ರನಲ್ಲಿ ಮೆಡಿಸಿನ್ ಉಂಟು ಅಲ್ವಾ ಮೆಡಿಸಿನ್ ಶುಕ್ರನಲ್ಲಿ ಇರ್ತು ಇರುವಂಥದ್ದು ಲಿಕ್ವಿಡ್ ಮೆಡಿಸಿನ್ ಏನು ಅದು ರಿಲೇಟೆಡ್ ಟು ಶುಕ್ರ ಶುಕ್ರ ಶುಕ್ರಾಚಾರ್ಯರಲ್ಲಿ ಏನಿದೆ ಶುಕ್ರಾಚಾರ್ಯರಲ್ಲಿ ವಿಶೇಷ ರೀತಿಯಲ್ಲಿ ಸಂಜೀವಿನಿ ವಿದ್ಯೆ ಇದೆ ನಿಮ್ಮನ್ನು ಬದುಕಿಸುವಂಥ ಸಂಜೀವಿನ ಇದೆಯೇ ಶುಕ್ರಾಚಾರ್ಯರಲ್ಲಿರುವಂಥದ್ದು ಶುಕ್ರನಲ್ಲಿರುವಂಥದ್ದು ಆ ಈಗ ಡಿಸ್ಟರ್ಬೆನ್ಸ್ ಮಾಡ್ಕೊಂಡಿದ್ದೀರಾ ಹೆಂಡತಿಗೇನೆ ಬೈದು ಹೆಂಡತಿಗೇನೇ ತೊಂದರೆ ಕೊಟ್ಟು ಅವಳಿಗೇನೆ ಗೋಳ ಇದ್ದುಕೊಂಡು ಶುಕ್ರ ಕೆಡ್ಸ್ಕೊಂಡು ಬಿಟ್ರ ಈಗ ಏನಾಯಿತು ಯಾತೋ ಕಿಡ್ನಿಗೆ ಸಮಸ್ಯೆ ಆಗುತ್ತೆ ಯಾತೋ ಕೆಳಗೆ ಬಿದ್ದ ನಂತರ ಮೇಲೆ ಹೇಳಲಿಕ್ಕಿಲ್ಲ ಹಾಸ್ಪಿಟಲ್ಗೆ ಹೋದರೆ ಕ್ಲೆನ್ಸಿಂಗ್ ಆಗಲಿಕ್ಕಿಲ್ಲ ಅಥವಾ ಯಾರೂ ಬಿಡುವುದಿಲ್ಲ ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಈಗ ಆಯಿತು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಜನ್ಮದಲ್ಲಿ ನೋಡಿ ಶುಕ್ರ ಇಲ್ಲಿ ಬಂದಿರ್ತಾನೆ ನೆಕ್ಸ್ಟ್ ಜನ್ಮ ಶುಕ್ರ ಅಫ್ಲಿಕ್ಷನ್ ಒಳಗಾಗಿರ್ತಾನೆ ಆಗೇನಾಯಿತು ಮದುವೆ ಜೀವನನೇ ಇಲ್ಲ ಯಾವುದಿಲ್ಲ ಆಗ ಭಗವಂತ ಏನು ಹೇಳ್ತಾನೆ ನಿನಗೆ ಒಳ್ಳೆ ಮದುವೆ ಜೀವನ ಕೊಟ್ಟಿದ್ದೆ ಅಲ್ವಾ ನೀನು ಅದನ್ನು ಇಟ್ಕೊಂಡಿಲ್ಲ ಹೆಂಡತಿಗೆ ತೊಂದರೆ ಕೊಟ್ಟು ಬಿಟ್ಟು ಈಗ ಅನುಭವಿಸು ಆಗ ಅನುಭವಿಸ್ಲಿಕ್ಕೆ ಸಿಗುತ್ತೆ ನಿಮಗೆ ರೈಟಾ ಓಕೆನಾ ಇದು ವಿಚಾರ ಅಂತ ಹೇಳ್ದೇನಲ್ವಾ ಈಗ ಹೋದ ಜನ್ಮದಲ್ಲಿ ಏನು ಮಾಡಿದ್ದೀರ ಈ ಜನ್ಮದಲ್ಲಿ ಈಗ ಅನುಭವಿಸ್ತಾ ಇದ್ದೀರಾ ಓಕೆನಾ ಓಕೆನಾ ಅದಕ್ಕೇನು ಹೇಳಿದು ನಾಲ್ಕನೇ ಮನೆಯಲ್ಲಿ ಇದ್ದಾನೆ ನೋಡ್ಕೊಳ್ಳಿ ನಿಮ್ಮ ಜಾತಕ ಲಗ್ನ ಲಗ್ನ ಯಾವುದು ನೋಡ್ಕೊಳ್ಳಿ ಆ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನ ನೋಡಿ ನಾಲ್ಕನೇ ಮನೆಯಲ್ಲಿ ರಾಹು ಇದ್ದಾನ ನೋಡಿ ನೋಡೋಣ ನಿಮಗೆ ಸಮಸ್ಯೆ ಆಗುತ್ತಾ ಇಲ್ವಾ ನೀವು ಇದ್ದೀರಿ ನಾನು ಇದ್ದೀರಿ ನೋಡೋಣ ನೋಡ್ಕೊಳ್ಳೋಣ ಆಗುತ್ತಾ ಇಲ್ವಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಭೂಮಿ ವಿಚಾರ ಸಮಸ್ಯೆ ಆಗುತ್ತೆ ತಾಯಿ ವಿಚಾರ ಸಮಸ್ಯೆ ಆಗುತ್ತೆ ಭಾಳ ತಾಯಿ ಭಾಳ ತೊಂದರೆಯನ್ನು ಅನುಭವಿಸ್ತಾರೆ ನಿಮಗೆ ಅದೇನು ನಿಮ್ಮನ್ನು ಯಾವ ಮಟ್ಟದಲ್ಲಿ ಬೆಳೆಸಬೇಕು ಬೆಳೆಸಲಿಕ್ಕೆ ಆಗುದಿಲ್ಲ ತಾಯಿಯಿಂದ ಯಾಕೆ ಯಾಕೆಂದರೆ ಪಬ್ಲಿಕಿಗೆ ತೊಂದರೆ ಕೊಟ್ಟದ್ದು ಒಂದು ಜನ್ಮದಲ್ಲಿ ಪಬ್ಲಿಕಿಗೆ ತೊಂದರೆ ಕೊಡೋ ಅದಕ್ಕೆ ಅಲ್ಲಿ ಶನಿ ಮತ್ತೆ ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಡಿಸ್ಟರ್ಬೆನ್ಸ್ ಆಯ್ತು ಈಗ ಏನು ಮಾಡ್ತೀರಾ ಅರ್ಥ ಆಗುತ್ತೆ ನಿಮಗೆ ಇದು ಆಗ್ಬಾರ್ದಾನೆ ಮುಂದಿನ ಜನ್ಮಕ್ಕೆ ಏನು ಕೂಡ ಯಾವುದೇ ಕಾರಣ ಕೂಡ ಯಾವುದೇ ಕಾರಣಕ್ಕೂ ಅದು ನಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಬಾರದು ಹಾಗಾದ್ರೆ ಏನು ಈಗ ಅಥವಾ ಈಗಲೇ ಚೆನ್ನಾಗಿರಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲರ ಜೊತೆ ಎಲ್ಲರ ಜೊತೆ ನಗುನಗತ ಬಾಳ್ಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲರ ಮುಖದಲ್ಲಿ ನಗು ಮೂಡಿಸಲಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ಜನರ ಜೊತೆ ತುಂಬ ಚೆನ್ನಾಗಿರ್ತಾರೆ ಲೈಫನ್ನು ಎಂಜಾಯ್ ಮಾಡ್ತಾರೆ ಕರೆಯಲಿದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಮುಂದೆ ಅಮ್ಮ ಏನಾದ್ರೂ ಒಂದು ಪ್ರಶ್ನೆ ಇದ್ರೆ ಕೇಳಿಮ್ಮ ನಂಗೆ ಒಂದು ಹೇಳಿಮ್ಮ ಮನೆಯಲ್ಲಿ ಯಾರಮ್ಮ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಅನುಭವಿಸ್ತಾರೆ ಏನಿಲ್ಲ ಮುಂದೆ ಭವಿಷ್ಯ ಮುಂದೆ ವಿದ್ಯಾಭ್ಯಾಸದ ನಿಮ್ಗೆ ಅರ್ಥನೇ ಆಗುಲ್ಲ ನೀವು ಭವಿಷ್ಯ ಭವಿಷ್ಯ ಅಂತೀರ ರೈಟ್ ಸೊ ಭವಿಷ್ಯ ಎಲ್ಲ ಕೇಳಬೇಕು ದಯವಿಟ್ಟು ಯಾರಾದರೂ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಕಟ್ಪಾಡಿಗೆ ಬಂದು ಭವಿಷ್ಯ ಕೇಳ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇಲ್ಲಿ ಒಂದು ನಿಮಿಷ ಎರಡು ನಿಮಿಷ ಸಮಯದಲ್ಲಿ ನನಗೆ ಭವಿಷ್ಯ ಅಂತ ಹೇಳೋಕ್ಕಾಗಲ್ಲ ಏನಾದರೂ ಪ್ರಶ್ನೆ ಇದ್ದರೆ ಮಾತ್ರ ಕರೆ ಮಾಡಿ ಪರವಾಗಿಲ್ಲ ಬಟ್ ಈಗ ಯಾರು ಫೋನ್ ಮಾಡಿದರೆ ಅವ್ರ ಮನೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಆಗ್ತವೆ ಇಂಡಿಕೇಷನ್ ಇದೆ ದಯವಿಟ್ಟು ಆರೋಗ್ಯದ ಬಗ್ಗೆ ತೊಂದರೆ ಆಗೋದೇ ನೋಡ್ಕೊಳ್ಳಿ ಸೂರ್ಯ ಎಫ್ಲಿಕ್ಷನ್ನಲ್ಲಿದ್ದಾನೆ ಯಾರ ಜಾತಕದ ಬಗ್ಗೆ ಮಾತಾಡಿದ್ರೆ ಸೂರ್ಯ ಎಫ್ಲಿಕ್ಷನ್ನಲ್ಲಿದ್ದಾನೆ ಯಾರ ಬಗ್ಗೆ ಕೇಳಿದರೆ ಅವ್ರಿಗೆ ಹೇಳಿ ತಂದೆ ಆಶೀರ್ವಾದನ ಪಡ್ಕೊಳ್ಳಿಕ್ಕೆ ಮತ್ತೆ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ತಂದೆ ಆಶೀರ್ವಾದ ಪ್ರತಿದಿನ ಬೇಕು ತಂದೆ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರಿಂದ ಅವ್ರಿಗೆ ಅದೇನು ಪ್ರಾಬ್ಲಮ್ ಬರಬೇಕು ಅದು ನಿವಾರಣೆ ಸ್ಟಾರ್ಟ್ ಆಗ ತುಂಬ ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಓಕೆನಾ ಈಗ ಗೊತ್ತಾಯ್ತು ನಿಮಗೆ ಅಲ್ವಾ ಅದಕ್ಕೋಸ್ಕರ ಜಾತಕ ಏನು ಉಂಟಲ್ವಾ ಆಗಿ ಹೇಗೆ ಕೆಲಸ ಮಾಡುತ್ತೆ ಹೋದ ಜನ್ಮ ಅಲ್ವಾ ನೀವು ಹೋದ ಜನ್ಮ ಏನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ಲಾನೆಟರಿ ಪೊಸಿಷನ್ ಏನುಂಟು ಅದು ಅಲ್ಲಿ ನಮೂದಿತವಾಗಿ ಬಂದಿರ್ತವೆ ಸುಮ್ಮನೆಂತೂ ಬಂದಿರಲ್ಲ ಇದು ವಿಚಾಯ ಅಂತ ಹೇಳ್ತೇನೆ ಅರ್ಥ ಆಗುತ್ತೆ ನಿಮಗೆ ಸುಮ್ಮನೆಂತೂ ಬಂದಿರಲ್ಲ ಅಲ್ವಾ ಅಲ್ಲಿ ಏನೋ ಒಂದು ತೊಂದರೆ ಅಲ್ವಾ ನಿಮ್ಮ ಜಾತಕದಲ್ಲಿ ಶನಿ ಎಲ್ಲಿದ್ದಾನೆ ನೋಡಿ ಅಲ್ಲಿ ಯಾರಿಗೂ ತೊಂದರೆ ಕ್ರಿಯೇಟ್ ಮಾಡಿಯೇ ಇರ್ತೀರಿ ನೀವು ಅದಕ್ಕೋಸ್ಕರ ಶನಿ ಆ ಪಾರ್ಟಲ್ಲಿ ಬಂದಿದ್ದಾನೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಶನಿ ಎರಡನೇ ಮನೆಯಲ್ಲಿ ಬಂದ್ಬಿಟ್ಟ ಓಕೆ ಹಾಗಾದ್ರೆ ಒಂದು ಜನ್ಮದಲ್ಲಿ ನೀವು ಹಣಕಾಸಿನ ವಿಚಾರದಲ್ಲಿ ಯಾರಿಗೂ ತೊಂದರೆ ಕೊಟ್ಟಿದ್ದೀರಾ ಯಾರಿಗೂ ಸಮಸ್ಯೆ ಕ್ರಿಯೇಟ್ ಮಾಡಿದ್ದೀರಾ ಯಾರಿಗೂ ಇನ್ಸಲ್ಟ್ ಮಾಡಿದ್ದೀರಾ ಕುಟುಂಬದಲ್ಲಿ ಇನ್ಸಲ್ಟ್ ಮಾಡಿದ್ದೀರಾ ಅಲ್ವಾ ಹಣಕಾಸಿನ ವಿಚಾರದಲ್ಲಿ ಇನ್ಸಲ್ಟ್ ಮಾಡಿದ್ದೀರಾ ಈಗ ನಿಮಗೆ ಇನ್ಸಲ್ಟ್ ಆಗುತ್ತೆ ರೈಟಾ ಶನಿ ಎರಡೇ ಮನೆ ಇನ್ಸಲ್ಟ್ ಅಂತೂ ಆಗುತ್ತೆ ಹಣಕಾಸಿನ ವಿಚಾರ ಇನ್ಸಲ್ಟ್ ಆಗುತ್ತೆ ಹಣಕಾಸಿನ ವಿಚಾರ ಬಂದಾಗ ಕುಟುಂಬದ ವಿಚಾರ ಕುಟುಂಬದ ಕುಟುಂಬದಲ್ಲಿ ದೈವಿ ಕಾರ್ಯಗಳನ್ನು ಮಾಡುವಾಗ ಕುಟುಂಬದಲ್ಲಿ ದೈವಿ ಕಾರ್ಯಗಳಿಗೆ ನೀವು ಪ್ರೊಸೀಡ್ ಆದಾಗ ಹಣಕಾಸಿನ ವಿಚಾರ ಡಿಸ್ಟರ್ಬೆನ್ಸ್ ಆಗುತ್ತೆ ಆಗ ನಿಮ್ಮನ್ನು ಇನ್ಸಲ್ಟ್ ಮಾಡ್ತಾರೆ ಯಾಕೆ ಇನ್ಸಲ್ಟ್ ಮಾಡ್ತಾರೆ ಯಾಕಂದರೆ ಹೋದ ಜನ್ಮಲ್ಲಿ ಮಾಡಿದ್ದೀರಾ ಅದಕ್ಕೆ ಶನಿ ಮಹಾರಾಜನನ್ನು ಆ ಪ್ರಕೃತಿ ಏನು ಮಾಡಿದೆ ಶನಿ ಮಹಾರಾಜನ ನಿಮ್ಮ ಜಾತಕ ಎರಡನೇ ಮನೆಯಲ್ಲಿ ಕೂರಿಸಿಬಿಟ್ಟಿದೆ ಅದಕ್ಕೆ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಈಗ ಅರ್ಥ ಆಯ್ತಾ ನಿಮಗೆ ಓಕೆನಾ ತುಂಬ ಸುಲಭ ಅಲ್ಲ ಜಾತಕನೇ ಹಾಗೆ ಇರುವುದೇ ಹಾಗೆ ಅದನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಉಂಟು ಅದು ಎಲ್ಲ ಬೇಕಾಗಿಲ್ಲ ಅಥವಾ ನಾನು ಹೇಳಿದ ರೆಮಿಡಿಸ ಮಾಡ್ಕೊಳ್ಳಿ ರೈಟ್ ತಾನೆ ಓಕೆ ನಾನು ಹೇಳ್ದಲ್ಲ ಒಂದಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸುವಂಥ ಕೆಲಸ ಮಾಡಿ ನೋಡೋಣ ನೀವಿರ್ತೀರಿ ನಾವಿರ್ತಿರ್ ಲೈಫಲ್ಲಿ ಗೆಲ್ಲಿಗೆ ಶುರು ಮಾಡ್ತೀರ ಎಲ್ಲಾ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸಲಿಕ್ಕೆ ಶುರು ಮಾಡ್ತೀರ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೇ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಜಾ ಈ ಒಂದು ಜ್ಯೋತಿಷ ಅಂದ್ರೆ ಹಾಗೇನೆ ಅದು ನೋಡಿ ಜ್ಯೋತಿಷ ನೀವು ನಂಬ್ತೀರಿ ನಂಬಲ್ಲ ವಿಷಯನೇ ಬೇರೆ ಯಾಕಂದ್ರೆ ಸೂರ್ಯ ನೀವು ನಂಬಿದ್ರು ನಂಬದಿದ್ದು ಸೂರ್ಯ ಹುಟ್ತಾನೆ ತಾನೆ ಅದು ಹುಡ್ತಾನೆ ಮಧ್ಯಾಹ್ನ ಆಗುತ್ತೆ ಮುಳುಗ್ತಾನೆ ಆಗುತ್ತಾನೆ ನೀವು ನಂಬುದ್ರೂ ಬಿಡುದು ಯಾರಿಗ ಬೇಕಾದ್ರು ರೈಟಾ ಅದು ಯಾರಿಗೂ ಬೇಕಾಗಿಲ್ಲ ರೈಟ್ ತಾನೆ ಓಕೆನಾ ಯಾಕಂದರೆ ಎಕ್ಸಾಕ್ಟ್ ಆಗಿ ಅದೇ ರೀತಿ ಕೆಲಸ ಮಾಡಿ ಯಾಕಂದರೆ ನಾನು ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳ್ತಾ ಇದ್ದೇನೆ ಆ ಜಾತಕ ಏನು ಕೆಲಸ ಮಾಡ್ತಾಂಟು ಅದೇ ರೀತಿ ನಿಮ್ಮ ಲೈಫ್ ನಡೀತಾನೇ ಇರ್ತದೆ ಜಾತಕದಲ್ಲಿರೋ ಪ್ಲಾನೆಟರಿ ಪೊಸಿಷನ್ ಅದಕ್ಕೆ ರೀತಿ ನಡಿಲಿಕ್ಕೆ ಶುರು ಆಗುತ್ತೆ ರೈಟಾ ಓಕೆನಾ ಅರ್ಥ ಆಯ್ತು ಅಂದ್ ಇಟ್ಕೊಳ್ತೀನಪ್ಪ ಬಹಳಷ್ಟು ವಿಚಾರಗಳು ಇವು ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಖಂಡಿತ ಮನಸ್ಸೊಂದುಂಟು ಈಗಲೇ ಹಂಚಿಕೊಳ್ಳೋಂದ್ರೆ ಬಟ್ ಸಮಯ ಸಾಕಾಗ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದು ಟ್ವೆಂಟಿ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್